ನಿಖಿಲ್ ಕುಮಾರಸ್ವಾಮಿ ಅವರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಎನ್ಡಿಎ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಹಲವಾರು ನಾಯಕರು ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಜೊತೆ ಹರೀಶ್ ಗೌಡ್ರ ಇದ್ದಾರೆ ಸೋ ಹೇಗೆ ನಡೆಯುತ್ತಿದೆ ಪ್ರಚಾರ ಅಂತ ಕೇಳೋಣ ಸರ್ ನಮಸ್ಕಾರ ಸರ್ ಹೆಂಗ್ ನಡೆಯುತ್ತಿದೆ ಸರ್ ಪ್ರಚಾರ ಪ್ರಚಾರ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಬಹಳ ಅದ್ಭುತವಾಗಿ ಪ್ರಚಾರ ಕಾರ್ಯಗಳು ಎಲ್ಲ ಹಳ್ಳಿಗಳಲ್ಲಿ ನಡೆಯತಾ ಇದೆ ಜೊತೆಗೆ ನಗರದಲ್ಲೂ ಸಹ ಚೆನ್ನಾಗಿ ಪ್ರಚಾರ ಕಾರ್ಯಕ್ರಮಗಳು ಆಯೋಜನೆ ಸಹ ಮಾಡಿದ್ದಾರೆ ಜೊತೆಗೆ ಜನರು ವಾಲಂಟಿಯರ್ ಆಗಿ ಸೇರ್ತಿದ್ದಾರೆ ಈಗ ನಮ್ಮ ಪ್ರಚಾರ ಕಾರ್ಯಕ್ರಮದಲ್ಲಿ ನಮ್ಮ ಅಭ್ಯರ್ಥಿಯಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಸನ್ಮಾನ್ಯ ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಜೊತೆಗೆ ನಮ್ಮ ನೆಚ್ಚಿನ ದೇವೇಗೌಡ ಅಪ್ಪಾಜಿ ಅವರು ಎಲ್ಲರೂ ಸಹ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ ಎಲ್ಲೆಲ್ಲಿ ಅವರು ಹೋಗ್ತಾರೆ ಅಲ್ಲೆಲ್ಲವೂ ಸಹ ಜನಸಾಗರ ಸೇರ್ತಾ ಇದೆ ಅವರೆಲ್ಲರೂ ಸಹ ವಾಲಂಟಿಯರ್ ಆಗಿ ಬಂದು ನಾವೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ಪರ ಕೆಲಸ ಮಾಡ್ತೀವಿ ಜೆಡಿಎಸ್ ಪಕ್ಷದ ಗೌರವವನ್ನು ಉಳಿಸ್ತೀವಿ ದೇವೇಗೌಡ ಅಪ್ಪಾಜಿ ಅವರ ಗೌರವವನ್ನು ಉಳಿಸ್ತೀವಿ ಕುಮಾರಣ್ಣ ಅವರ ಗೌರವವನ್ನು ಉಳಿಸ್ತೀವಿ ಅಂತಕ್ಕಂಥ ಮನೋಭಾವನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿದೆ ಈ ಒಂದು ಮೈತ್ರಿಗೆ ಗೆಲುವು ತುಂಬಾ ಸುಲಭ ಅಂತ ಅನ್ಸುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲುವು ಇವತ್ತು ಸುಲಭ ಅಂತಕ್ಕಂಥ ವಿಚಾರವನ್ನು ಯಾರು ಸಹ ಹೇಳ್ತಾ ಇಲ್ಲ ಗೆಲುವನ್ನು ಪಡೆಯಲಿಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸಹ ಅಗಲಿರುಳು ದುಡಿತಾ ಇದ್ದಾರೆ ಕಷ್ಟಪಟ್ಟು ಜಯವನ್ನು ಸಾಧಿಸ್ತೀವಿ ಆದರೆ ಅಂತರ ಭಾಳ ದೊಡ್ಡದಿರುತ್ತೆ ಬಟ್ ಏನು ಗೊತ್ತಾ ಗೌಡ್ರೆ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ನು ಬಹುತೇಕ ಇಲ್ಲೆಲ್ಲ ರಾಜಕೀಯ ಗೊತ್ತಿರೋ ಜನಗಳಿಗೆ ನಿಮ್ಮ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಇತ್ತಲ್ಲ ಆ ಫೈಟ್ನ ಜಿದ್ದನ್ನ ನೆನಪು ಮಾಡ್ತಿದ್ದು ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ನಿಮ್ಮ ತಂದೆಯವರು ಸಿದ್ದರಾಮಯ್ಯನವರು ಸೋಲ್ಸಂತ ಚುನಾವಣೆನೂ ಕೂಡ ನೆನಪು ಮಾಡ್ತಿದ್ರು ಸ್ಟ್ರಾಟಜಿ ನೀವು ಹೇಳ್ತೀರಿ ಭಾರಿ ಅಂತರದಲ್ಲಿ ಗೆಲ್ತೀವಿ ಅಂತ ಲೆಕ್ಕಾಚಾರಕ್ಕೆ ಇಡೀ ಸರ್ಕಾರ ಬಂದು ಕೂತೈತಿಲ್ಲಿ ಡಿ ಕೆ ಬ್ರದರ್ಸು ಹುಡುಗಾಟಿಕೆ ಏನಲ್ಲ ಲೋಕಸಭೆ ಸೋಲ್ಸಿದ್ರೆ ಡೈಲಾಗ್ ಹೊಡಿತೀರಿ ಅದು ಬೇರೆ ಕತೆ ಬಟ್ ಈಸಿನಾ ಚನ್ನಪಟ್ಟಣ ಅಂತ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇಲ್ಲಿ ನಾವು ಲೋಕಸಭೆ ಗೆದ್ದಿದ್ದೀವಿ ಡಾಕ್ಟ್ರ್ ಗೆದ್ದಿದ್ದಾರೆ ಚಾಮುಂಡೇಶ್ವರಿ ಬೈ ಎಲೆಕ್ಷನಲ್ಲಿ ಸಿದ್ದರಾಮಯ್ಯನವ್ರು ಗೆದ್ದಿದ್ದು 257 ಓಟಲ್ಲಿ ನಮ್ಮ ತಂದೆಯವರು ಸಿದ್ದರಾಮಯ್ಯನ ವಿರುದ್ಧ ಗೆದ್ದು ಸಿದ್ದರಾಮಯ್ಯನವರ ವಿರುದ್ಧ ಗೆದ್ದಿದ್ದು 36,000 ಮತಗಳ ಅಂತರದಿಂದ ಅದು ಸಾರ್ವತ್ರಿಕ ಚುನಾವಣೆ ಒಂದು ಬೈ ಎಲೆಕ್ಷನ್ನು ಬಹುಶಃ ಈ ಚುನಾವಣೆ ಇವತ್ತು ಇಡೀ ಸರ್ಕಾರ ಇಲ್ಲಿ ಬಂದಿದೆ ಬರ್ತಾನೆ ಇದೆ ಕಂಟಿನ್ಯೂಸ್ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಒಬ್ಬರೊಬ್ಬರು ಸಚಿವರು ಆ್ಯಡ್ ಆಗ್ತಾನೆ ಇದ್ದಾರೆ ಶಾಸಕರುಗಳು ಸಹ ಆ್ಯಡ್ ಆಗ್ತಾ ಇದ್ದಾರೆ ಬಹುಶಃ ಇವತ್ತು ನಮ್ಮ ಕಾರ್ಯಕರ್ತರು ಚನ್ನಪಟ್ಟಣದ ಕಾರ್ಯಕರ್ತರು ಒಬ್ಬೊಬ್ಬ ಕಾರ್ಯಕರ್ತರು ಸಹ ಒಬ್ಬ ಶಾಸಕರಿಗೆ ಸಮನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟು ಗಟ್ಟಿಯಾದಂಥ ಕಾರ್ಯಕರ್ತರು ನಮ್ಮ ಚನ್ನಪಟ್ಟಣದಲ್ಲಿ ಇದ್ದಾರೆ ಆದ್ದರಿಂದಲೇ ನಮಗೆ ಚುನಾವಣೆ ಸುಲಭ ಅಂತ ಕಾಣಿಸ್ತಾ ಇರ್ತಕ್ಕಂಥದ್ದು ಒಬ್ಬೊಬ್ಬ ನಾನು ಬರ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಅಂತ ನಾನು ಬಂದಮೇಲೆ ಗೊತ್ತಾಗಿದ್ದು ಇಲ್ಲಿಗೆ ನಮ್ಮ ಕಾರ್ಯಕರ್ತರು ಭಾಳ ಗಟ್ಟಿ ಇದ್ದಾರೆ ನಮ್ಮ ಚನ್ನಪಟ್ಟಣದ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲಿಯೂ ಸಹ ಈ ರೀತಿಯಾದಂಥ ಕಾರ್ಯಕರ್ತರು ಎಲ್ಲಿಯೂ ಇಲ್ಲ ಅಂಥ ಗಟ್ಟಿ ಮನಸ್ಥಿತಿಯನ್ನು ಈ ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ ಇವತ್ತು ನೀವು ಡಿ ಕೆ ಬ್ರದರ್ಸ್ ಅಂತಿರೋ ಮುಖ್ಯಮಂತ್ರಿಗಳಂತಿರೋ ಮಿನಿಸ್ಟ್ರ್ಗಳಂತಿರೋ ಶಾಸಕರುಗಳಂತಿರೋ ಒಬ್ಬೊಬ್ಬರು ಕಾರ್ಯಕರ್ತರು ಸಹ ನಾನೇ ನಿಖಿಲ್ ಕುಮಾರಸ್ವಾಮಿ ನಾನೇ ಕುಮಾರಣ್ಣ ನಾನೇ ಯಶುದೇವಡಪ್ಪಾಜಿ ಅಂತ ಹೇಳಿ ಕೆಲಸವನ್ನು ಮಾಡ್ತಿದ್ದಾರೆ ಆದ್ದರಿಂದಲೇ ನಮಗೆ ಈ ಚುನಾವಣೆ ಸುಲಭ ಅಂತ ಅನ್ನಿಸ್ತಿದೆ ಬಟ್ ಒಂದು ಎಲ್ಲರೂ ಪ್ರಶ್ನೆ ಮಾಡೋದು ಸಹಜವಾಗಿ ಯಾರು ಗೆದ್ರು ಎಲ್ಲಪ್ಪ 1,000 5,000 ಈ ಲೆಕ್ಕಾಚಾರದಲ್ಲಿ ಚರ್ಚೆ ಮಾಡ್ತಾರೆ ಜನ ಸೊ ನಿಮ್ಮ ಫೀಲ್ ಏನು ನಿಮ್ಮ ಲೀಡ್ ಏನು ಲೆಕ್ಕಾಚಾರ ಏನು ವಿಶ್ವಾಸ ನಿಮ್ಮ ಲೆಕ್ಕಾಚಾರದಲ್ಲಿ ನಮ್ಮ ವಿಶ್ವಾಸ ನಾನು ಆಗಲೇ ಹೇಳಿಲ್ವಾ ನಮ್ಮ ಕಾರ್ಯಕರ್ತರು ಗಟ್ಟಿ ಇದ್ದಾರೆ ಈ ಬಾರಿ ನಮ್ಮ ಜನರು ಸಹ ತೀರ್ಮಾನವನ್ನು ಈಗಾಗಲೇ ಮಾಡಾಗಿದೆ ಬಹುಶಃ ಇವತ್ತು ನಾವೆಲ್ಲ ಪ್ರಚಾರ ಮಾಡ್ತಾ ಇರ್ಬೋದು ಆದರೂ ಸಹ ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕನಿಷ್ಠ ಪಕ್ಷ ಒಂದು 20-25,000 ಮತಗಳ ಅಂತರದಿಂದ ಗೆಲ್ಲಿಸ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಕಾರ್ಯಕರ್ತರು ಜನರು ಮಾಡಿದ್ದಾರೆ ನೀವು ಹೇಳ್ದಂಗೆನೆ 20-25,000 ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ದರೆ ಏನು ಸಂದೇಶ ರವಾನೆ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಂತ ರಾಜ್ಯ ರಾಜಕಾರಣದಲ್ಲಿ ಬಹುಶಃ ಈ ಒಂದು ಚುನಾವಣೆ ಇವತ್ತು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷದ ಆಡಳಿತ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಇದರಿಂದ ಎರಡು ಸಂದೇಶ ಅಂತೂ ಹೋಗುತ್ತೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಮರ್ಪಕವಾಗಿ ಆಡಳಿತವನ್ನು ನಡೆಸ್ತಾ ಇಲ್ಲ ಮತ್ತೊಂದು ವಿಚಾರ ನಮ್ಮ ಜೆ ಡಿ ಎಸ್ ಪಕ್ಷ ಏನಿದೆ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದಿಂದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಎರಡು ಬಾರಿ ಸೋತಿದ್ದರೂ ಸಹ ನೀವಾಗಲೇ ಹೇಳಿದ್ರಿ ಚರ್ಚೆ ನಡೀತಾ ಇದೆ 1,000 2,000 5,000 ಅಂತ ಆ ರೀತಿ ಚರ್ಚೆ ನಡುವೆಯೂ ನಮ್ಮ ಪಕ್ಷವನ್ನು ಉಳಿಸ್ಬೇಕು ಯಶ್ವಿ ದೇವೇಗೌಡ ಅಪ್ಪಾಜಿಯವರ ಮರ್ಯಾದೆಯನ್ನು ಉಳಿಸ್ಬೇಕು ಕುಮಾರಣ್ಣವರ ಮರ್ಯಾದೆಯನ್ನು ಉಳಿಸ್ಬೇಕು
ನಮ್ಮ ಚನ್ನಪಟ್ಟಣ ಕಾರ್ಯಕರ್ತರನ್ನ ಉಳಿಸಬೇಕು ಅಂತಕಂತ ದೃಢವಾದಂತ ನಿರ್ಧಾರವನ್ನ ತಗೆದುಕೊಂಡು ಈ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಇಡೀ ಸರ್ಕಾರದ ವಿರುದ್ಧ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಆದ್ದರಿಂದ ಒಂದು ಸಂದೇಶ, ಒಬ್ಬ ಭವಿಷ್ಯದ ನಾಯಕ ಚನ್ನಪಟ್ಟಣ ಕ್ಷೇತ್ರದಿಂದ ನಮ್ಮ ರಾಜ್ಯಕ್ಕೆ ಲಭಿಸ್ತಾನೆ. ಇನ್ನೊಂದು ಕಾಂಗ್ರೆಸ್ ಪಕ್ಷದ ದುರಾಡಳಿತ, ಎರಡೂ ಸಹ ಸಂದೇಶವನ್ನು ನಾವು ಕೊಡ್ತೀವಿ. ಕಾರ್ಯಕರ್ತರಿಗೆ ಏನು ಹೇಳ್ತೀರಿ ಬಿಜೆಪಿ ಮತ್ತು JDS ಕಾರ್ಯಕರ್ತರಿಗೆ? ನಮ್ಮ ಕಾರ್ಯಕರ್ತರು ಈ ಕೆಲಸ ಹೆಂಗೆ ಮಾಡ್ತಾ ಇದ್ದೀರಿ ದಯಮಾಡಿ 13ನೇ ತಾರೀಕು 5 ಗಂಟೆ ತನಕನೂ ಸಹ ಇದೇ ಉತ್ಸಾಹದಿಂದ ಇದೇ ಗಟ್ಟಿತನದಿಂದ ಇದುವರೆಗೂ ಸಹ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಿಲ್ಲ. 13ನೇ ತಾರೀಕು ತನಕನೂ ಬಲಿಯಾಗಲ್ಲ. ಇನ್ನೂ ಹೆಚ್ಚೆಚ್ಚು ಕಾರ್ಯಕರ್ತರನ್ನ ಸೇರಿಸಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ಕೊಳ್ತೀವಿ. ಬಿಜೆಪಿ ಅವರು ಅದೇ ನಿಮ್ಮ ವಿಶ್ವಾಸದಲ್ಲೇ ಕೆಲಸ ಮಾಡ್ತಿದ್ದಾರೆ, ಕೋಪರೇಟ್ ಮಾಡ್ತಿದ್ದಾರೆ ಬಿಜೆಪಿ? 100ಕ್ಕೆ 100 ನಮ್ಮ ಕಾರ್ಯಕರ್ತರು, JDS ಪಕ್ಷದ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ BJP ಪಕ್ಷದ ಕಾರ್ಯಕರ್ತರು ಸಹ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಒಂದು ವಿಚಾರ ಏನಂದರೆ, ಯೋಗೀಶ್ವರ್ ಅವರು BJP-ಲೇ ಇದ್ದಂಥವರು, BJP-ಯ ಪಕ್ಷದಲ್ಲಿ ಹಲವಾರು ಮುಖಂಡಗಳ ನಿಕಟವಾದಂಥ ಸಂಪರ್ಕ ಸ್ನೇಹ ಎಲ್ಲವನ್ನ ಇಟ್ಕೊಂಡಿದ್ದಂಥವ್ರು. ಸಾಕಷ್ಟು ಅವರ ಫಾಲೋವರ್ಸ್ ಏನಿದ್ರು ಅವ್ರು ಮಾತ್ರ BJP-ಯಿಂದ ಹೋಗಿದ್ದಾರೆ. ನಿಷ್ಠಾವಂತ ಪ್ರಾಮಾಣಿಕ BJP ಕಾರ್ಯಕರ್ತರು ಇಂದಿಗೂ ಸಹ BJP ಪಕ್ಷದಲ್ಲೇ ಉಳಿದಿದ್ದಾರೆ. ಅವ್ರು ನಮ್ಮ ಜೊತೆಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಯಾವ ರೀತಿ JDS ಪಕ್ಷದ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದೀವೋ ಅದೇ ರೀತಿಯಲ್ಲಿ BJP ಪಕ್ಷದ ಕಾರ್ಯಕರ್ತರು ಸಹ ಕೆಲಸವನ್ನು ಮಾಡ್ತಿದ್ದಾರೆ. 100% ರಿಸಲ್ಟ್ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. 100ಕ್ಕೆ 200% ರಿಸಲ್ಟು ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ. 100ಕ್ಕೆ 100 100ಗೆ 100 ಅಲ್ಲ, ಇದು 100ಗೆ 1000% ಸತ್ಯ. ನವೆಂಬರ್ 23ಕ್ಕೆ JDS BJP ಅವರು ಪಟಾಕಿ ಹೊಡಿತೀರಿ ಚನ್ನಪಟ್ಟಣ? ನಾವು ಹೋದ ಕಡೆ ಎಲ್ಲ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ದೀಪಾವಳಿ ಹಬ್ಬದಲ್ಲಿ ಹೇಳ್ತಾ ಇದ್ದು ಪಟಾಕಿ ಗೋಡಿಬಡಿ ಇಟ್ಕೊಳ್ಳಿ, 23ನೇ ತಾರೀಕು ಎಲ್ಲ ಸೇರಿ ಹೊಡೆಯವ ಅಂತ ಹೇಳಿದ್ದೀವಿ. ಎಸ್, ಇದು ಹುಣಸೂರಿನ ಶಾಸಕರಾದಂಥ JT ಹರೀಶ್ ಗೌಡರು ಬಹಳ ಸ್ಪಷ್ಟವಾಗಿ ವಿಶ್ವಾಸದಲ್ಲಿ ಹೇಳ್ತವ್ರೆ. ಶಿವಣ್ಣ, ನೀನು ಹೇಳ್ದಂಗೆ 1-5 ಅಲ್ಲ ಲೆಕ್ಕ, ಮಾಮೂಲಿದು ನಮ್ಮ ಲೆಕ್ಕ 20-25, ಅದನ್ನು 23ನೇ ತಾರೀಕು ನೋಡ್ಕೊಳ್ಳಿ ಅಂತ ಹೇಳ್ತವ್ರೆ. ತಾವೇನು ಹೇಳ್ತೀರಿ, ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ. ಸರ್ ನಮಸ್ಕಾರ. ಅಮ್ಮ, ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ CP ಯೋಗೇಶ್ವರ್ ಫೈಟ್ ಹೆಂಗೆ ನಡೀತೀರ? ಅಮ್ಮ, ಇಲ್ಲಿ ಕಾಂಗ್ರೆಸ್ 0, ಚನ್ನಪಟ್ಟಣ ಕ್ಷೇತ್ರದಲ್ಲಿ ತುಂಬ ಬುದ್ಧಿವಂತ ಮತದಾರರಿದ್ದಾರೆ. ಅದರಲ್ಲೂ ಇವತ್ತೇನೊಂದು ಒಕ್ಕಲಿಗ ಸಮುದಾಯ ಒಂದು ಸೈಡಲ್ಲಿ ನಿಂತಿದೆ. ಒಕ್ಕಲಿಗ ಸಮುದಾಯ ಕುಮಾರಸ್ವಾಮಿ ಸಾಹೇಬರಿಂದೆ, ದೇವೇಗೌಡ ಸಾಹೇಬರಿಂದೆ, ಪುರಾತನ ಕಾಲದಿಂದ ಅಬೋ ವರದೇಗೌಡರ ಕಾಲದಿಂದ ದೇವೇಗೌಡರವರ ಒಂದು ಕೃಪೆಯಿಂದ ಒಂದು ಸೈಡ್ ನಿಂತಿದ್ದಾರೆ. ನಮ್ಮ ಈ ಕ್ಷೇತ್ರದಲ್ಲಿ ಬೇವೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ದೇವರಾಜಣ್ಣವರ, ನನ್ನ ಸ್ನೇಹಿತರಾದಂಥ ದೇವರಾಜಣ್ಣವರ ಕೃಪೆಯಿಂದ ಒಳ್ಳೆ ಯೂತ್ಸನ್ನು ಮಡಗಿದ್ದಾರೆ, ಮುಖಂಡಗಳಿದ್ದಾರೆ ಈ ಕ್ಷೇತ್ರದಲ್ಲಿ. ಅವ್ರ ನೇತೃತ್ವದಲ್ಲಿ ಚೆನ್ನಾಗಿ ಎಲೆಕ್ಷನ್ ನಡೀತದೆ. ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ 1-2 ಸಾವಿರ ಲೀಡರ್ನ ಕೊಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಮನಗರ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಆಲ್ MLA ಇರೋದು ಕಾಂಗ್ರೆಸ್ MLA, ಸೊ ಇದೇನಾದರೂ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಮೈನಸ್ ಆಗುತ್ತೆ? ಅದು ಹೆಂಗೆ ಹೇಳ್ತೀರಲ್ಲ, ನೀವು ಹೇಳ್ಬಿಡ್ತೀರಲ್ಲಮ್ಮ. ಆಗುತ್ತಾ ಅಂತ ಹಂಗ ಅಮ್ಮ, ಈಗ ಹಿಂದೆ ಇದ್ದಿದ್ದು JDS ಇದ್ದಿದ್ದು ಇಲ್ಲಿ, ಈಗ ಕಾಂಗ್ರೆಸ್ ಒಂದು 2-3 ಕ್ಷೇತ್ರದಲ್ಲಿ ಇರ್ಬೋದು. ಮುಂದಿನ ಚುನಾವಣೆಗಳಲ್ಲಿ ಒಂದು ಸೈಡ್ ಹೊಡಿತದೆ. ರಾಮನಗರ ಜಿಲ್ಲೆಯಲ್ಲಿ ಅಷ್ಟು ಕ್ಷೇತ್ರಗಳಲ್ಲಿ ಕಂಪ್ಲೀಟ್ JDS ಬಿಲ್ಟ್ ಆಗುತ್ತೆ. ಓಕೆ, ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಮುಳುವಾಗುತ್ತಾ? ಅಯ್ಯೋ ಅಮ್ಮ, ಅಯ್ಯಪ್ಪ ಅಪ್ಪ ಅಲ್ಲಿತವರಮ್ಮ, ಈಗ ರೇಷನ್ಗಳಲ್ಲಿ ಸೊಸೈಟಿಗಳಿಗೆ ಹೋದರೆ ಅಲ್ಲಿ ಅಕ್ಕಿನೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ಹೇಳ್ತಾರೆ ಕಾಸು ಕೊಡ್ತೀವಿ ಅಂತಾರೆ. 3 ತಿಂಗಳಿಗೊಂದ್ಸತಿ ಯಾವಾಗೊಂದು ಕೊಟ್ಬಿಟ್ಟೋತಾರೆ. ಆ ಸೊಸೈಟಿಗಳು ಗೊಬ್ಬಾಗಿದೆ, ಅಕ್ಕಿ ತೆಗೆದ್ರೆ ಬರೀ ಹುಳ. ರಾಗಿ ಕೊಡ್ತೀನಿ ಅಂದರೆ ರಾಗಿ ನಿಂತೋಗಿದೆ, ಗೋಧಿ ಇಲ್ಲೇ ಇಲ್ಲ, ಬರೀ ಅಕ್ಕಿ, ಅದು ಮುಗ್ಗೋಗಿರೋ ಅಕ್ಕಿ ಕೊಡ್ತಾರೆ ತಾಯಿ. ವಕ್ಫ್ ಒಂದು ಆಸ್ತಿ ಗಲಾಟೆ ಗಲಭೆ ಅದೇನಾದರೂ ಮೈನಸ್ ಆಗುತ್ತಾ ಕಾಂಗ್ರೆಸ್ ಅವರಿಗೆ? ಆಗ್ಬೋದಲ್ವಾ, 100% ಆಗ್ಬೋದು, ಆಗೋ ಚಾನ್ಸಸ್ ಇದೆ. ನಿಖಿಲ್ ಕುಮಾರ್ ಸ್ವಾಮಿ, ಜನತಾ ಜನಾರ್ದನ ಅಂತೇಳಿ ತೀರ್ಪು ಮಹಾಜನತೆ ಕೊಡ್ತಾರೆ, ಇದನ್ನು 100% ಸತ್ಯ. ADGP ಚಂದ್ರಶೇಖರ್ ಅವರು ನಿನ್ನೆ ಅಷ್ಟೇ FIR ದಾಖಲೆ ಮಾಡಿದ್ರು. ಅಮ್ಮ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಓಕೆ, ನಿಖಿಲ್ ಕುಮಾರ್ ಸ್ವಾಮಿ ಅವರು ಎಷ್ಟು ಮತಗಳ ಅಂತರದಿಂದ ಗೆಲ್ಲು? ಕಾದು ನೋಡಿ, ಮಹಾಜನತೆ ಆಶೀರ್ವಾದದಿಂದ ಗೆಲುವು ಕಟ್ಟಿಟ್ಟ ಬುತ್ತಿ ಗೆಲ್ತಾರೆ. ಬಟ್ ತಾಲೂಕಿನ ಜನ ಬುದ್ಧಿಮಂತರಿದ್ದಾರೆ, ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡ್ತಾರೆ. ಟೌನಲ್ಲೂ ಅಷ್ಟೇ, ಚನ್ನಪಟ್ಟಣ ಟೌನಲ್ಲಿ ಪುಣ್ಯಾತ್ಮರು, ಮುಂದಿನ ದಿನಗಳಲ್ಲಿ ಭವಿಷ್ಯದ ಒಂದು ಗುಡಿ ಇದು ನಿಖಿಲ್ ಕುಮಾರಸ್ವಾಮಿರವರು, ಮುಂದಿನ ದಿನಗಳಲ್ಲಿ ಒಳ್ಳೆ ಲೀಡರ್ ಆಗ್ತಾರೆ. ಈ ನಮ್ಮ ಜನ ಏನಂತ ಎಲ್ಲ ಸಮುದಾಯದ ಮುಖಂಡಗಳು
ಅವರನ್ನ ಕೈ ಹಿಡಿತಾರೆ ಅವರ ಆಶೀರ್ವಾದವನ್ನ ಮಾಡಿ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಸಾರೆ ಅನ್ನೋದು ಭಾವನೆ ಅಮ್ಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಕುಮಾರ್ ಸ್ವಾಮಿ ಅವರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಹಾಗೆ ಎಚ್ ಡಿ ದೇವೇಗೌಡ ಆಗಿರಬಹುದು ಶ್ರೀ ಕುಮಾರ್ ಸ್ವಾಮಿ ಅವರು ಆಗಿರಬಹುದು ಎಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಗಟ್ಟ ಸುಬ್ರಹ್ಮಣ್ಯ ಅವರು ಇದ್ದಾರೆ ಸೋ ಹೆಂಗ್ ನಡೀತಿದೆ ಪ್ರಚಾರ ಸರ್ ಎಲ್ಲ ಬೂತ್ಗಳಲ್ಲಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮನೆ ಸಂಪರ್ಕ ಮಾಡಿ ಊಟನ್ನ ಕೇಳಬೇಕು ಅಂತ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಎಲ್ಲಾ ನಾಯಕರು ಒಗ್ಗಟ್ಟಾಗಿ ಬಿಜೆಪಿ ಮತ್ತು ಜನತಾ ದಳದ ಕಾರ್ಯಕರ್ತರು ಮತ್ತು ಲೀಡರ್ಸ್ ಒಂದಾಗಿ ಮೈತ್ರಿಕೂಟದ ಅಭ್ಯರ್ಥಿಯಾದಂತ ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನ ಗೆಲ್ಲೇ ಗೆಲ್ಸ್ತೀವನ್ನ ಪಣವನ್ನ ತೊಟ್ಟು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಒಂದು 10 ವಾರ್ಡ್ಗಳಲ್ಲಿ ಪಟ್ಟಣದಲ್ಲಿ ನಮ್ಮ ನಾಯಕರ ಜೊತೆ ಸೇರಿ ಅಲ್ಲಿರುವಂತ ಕಾರ್ಪೊರೇಟರ್ ಜೊತೆ ಸೇರಿ ನಾವೆಲ್ಲ ಪ್ರಾರಂಭ ಮಾಡಿದ್ವಿ ಸಂಘಟನೆ ಎಲ್ಲರ ಪ್ರಚಾರ ಕಾರ್ಯ ಪ್ರಾರಂಭ ಮಾಡಿದ್ವಿ ಎಲ್ಲ ಇವತ್ತಾಗಲೇ ಎರಡು ಮೀಟಿಂಗ್ ಮುಗಿಸ್ಕೊಂಡು ಸಾಯಂಕಾಲ ಒಂದು 5 ಮೀಟಿಂಗ್ಗಳನ್ನು ಮಾಡ್ತಾ ಇದ್ದೀವಿ ವಾರ್ಡ್ಗಳಲ್ಲಿ ಎಲ್ಲ ಜನ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇದೆ 100ಕ್ಕೆ 100 ಪಾಲು ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರೆ ಓಕೆ ಸರ್ ಇನ್ನೊಂದು ವಿಚಾರ ಏನು ಅಂತಂದರೆ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಯೂತ್ಸ್ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸುಮಾರು 25,000 ಅಂತರದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ ಅನ್ನೋದಲ್ಲರಿ ಮಹಿಳೆಯರು ಮತ್ತು ಯುವಕರು ಎಲ್ಲ ಜನ ಸೇರಿ ಊಟನ ಹಾಕ್ತಾರೆ ಗೆದ್ದೆ ಗೆಲ್ತಾರೆ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಗೆಲುವಿನ ದಾರಿ ಸ್ವಲ್ಪ ಸುಲಭ ಅಂತ ಅನ್ಸಲ್ವಾ 100ಕ್ಕೆ 100 ಪಾಲು ಓಟ್ ವಿಭಜನೆ ಆಗೋದಿಲ್ಲ ಬಿಜೆಪಿ ತಂದೆ ಆದಂಥ ಓಟ್ ಇದೆ ದಳದ ಶಕ್ತಿ ನಮ್ಮ ಶಕ್ತಿಗಿಂತಲೂ ಜಾಸ್ತಿ ಇದೆ ನಮ್ಮ ಶಕ್ತಿ ಅವರ ಶಕ್ತಿ ಸೇರಿಸ್ಕೊಂಡ್ರೆ ದುಪ್ಪಟ್ಟಾಗುತ್ತೆ ಶಕ್ತಿ ಆದ್ದರಿಂದ ನಿಖಿಲ್ ಕುಮಾರ್ ಸ್ವಾಮಿ ಅವರು 100ಕ್ಕೆ 100 ಪಾಲು ಗೆಲ್ತಾರೆ ಓಕೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಮುಳುವಾಗುತ್ತಾ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಅವರ ಅಧ್ಯಕ್ಷರೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರೇ ಹೇಳಿದ್ದಾರೆ ಯಾವುದು ಯೋಚನೆ ಮಾಡಿ ನೀವು ಈ ಒಂದು ಯೋಜನೆಗಳನ್ನು ಈ ಬಿಟ್ಟಿ ಭಾಗ್ಯಗಳನ್ನು ಕೊಡೋದ್ರ ಬಗ್ಗೆ ಬಂಡವಾಳ ನೋಡಿಕೊಂಡು ನೀವು ಮಾತಾಡಿ ಅಂತ ಹೇಳಿದ್ದಾರೆ ಅದರ ಅರ್ಥ ಏನು ಅಂದರೆ ಏನು ಬಿಟ್ಟಿ ಭಾಗ್ಯಗಳು ಕೊಟ್ಟಿದ್ದಾರೆ ಅದರಿಂದ ಸರ್ಕಾರಕ್ಕೆ ನಷ್ಟ ಆಗಿದೆ ಅದನ್ನು ಯೋಚನೆ ಮಾಡಿ ಮಾಡಿ ಅಂತ ಹೇಳಿದ್ದಾರೆ ಖಂಡಿತವಾಗಲೂ ಸರ್ಕಾರದ ಸ್ಥಿರತೆ ಬಗ್ಗೆ ನಾವು ಜನ ಯೋಚನೆ ಮಾಡಬೇಕು ಸರ್ಕಾರ ಸದೃಢವಾಗಿರಬೇಕು ಆರ್ಥಿಕವಾಗಿ ದಿವಾಳಿತನ ಆಗಬಾರ್ದು ಆ ರೀತಿಯಲ್ಲಿ ಸರ್ಕಾರಗಳನ್ನು ನಡೆಸಬೇಕು ಹೆಚ್ಚು ಹೆಚ್ಚು ಈ ರೀತಿ ಬಿಟ್ಟಿ ಭಾಗ್ಯಗಳು ಕೊಡೋದರಿಂದ ಸರ್ಕಾರ ನಡೆಸೋದು ಕಷ್ಟ ಆಗುತ್ತೆ ಮುಂದಿನ ದಿವಸಗಳಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ಕೂಡ ಆಗೋದಿಲ್ಲ ಇವತ್ತಂತೂ ಇಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಡ್ತಾ ಇಲ್ಲ ಬರೀ ಬಿಟ್ಟಿ ಭಾಗ್ಯಗಳನ್ನು ನೋಡಿಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ ಅದು ಜನಕ್ಕೆ ಅರ್ಥ ಆಗ್ತಾ ಇದೆ ಬೇರೆ ಭಾಗದಲ್ಲಿ ಕೂಡ ಈ ರೀತಿ ಯೋಜನೆಗಳನ್ನು ಮಾಡಿ ಸಂಸತ್ ಚುನಾವಣೆಯಲ್ಲಿ ಆವತ್ತು ಎಷ್ಟು ಅವರು ಕೆಟ್ಟದಾಗಿ ಅನುಭವ ಆಗಿದೆ ಕರ್ನಾಟಕದಲ್ಲಿ ಅಂತೇಳಿ ತಮಗೂ ಗೊತ್ತಿದೆ ಹಾಗಾಗಿ ಏನೂ ಆಗೋದಿಲ್ಲ ಅದರಿಂದ ಓಕೆ ಕೊನೆಯದಾಗಿ ಚನ್ನಪಟ್ಟಣ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಕರ್ನಾಟಕದ ಜನತೆಗೆ 2010ರಲ್ಲಿ ಹೇಗಿತ್ತು ಇವತ್ತು ಹೇಗಿದೆ ಇಷ್ಟು ಬಲವಾಗಿ ಕರ್ನಾಟಕ ಇಡೀ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಇದು ಮೂಲ ಕಾರಣ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರ ಒಂದು ಯೋಜನೆಗಳು ಏನಿದ್ದಾವೆ ಯಾವ ರೀತಿ ವಿದೇಶಾಂಗ ನೀತಿ ಇದೆ ಯಾವ ಆರ್ಥಿಕ ನೀತಿ ಯಾವ ರೀತಿ ಇದೆ ಅವೆಲ್ಲವೂ ಸೇರಿಕೊಂಡಿದ್ದಾವೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಆರ್ಥಿಕತೆ ಅತ್ಯಂತ ಸದೃಢವಾಗಿ ಕಳೆದ 10 ವರ್ಷಗಳಿಂದ ಬೆಳೆದಿದೆ ನಾನು 2009ರಲ್ಲಿ ಈ ಕ್ಷೇತ್ರಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೆ ಆವತ್ತು ಎಲ್ಲ ಕಡೆ ಕೂಡ ಸಣ್ಣ ಸಣ್ಣ ಮನೆಗಳಿದ್ದವು ಕಳೆದ 15 ವರ್ಷಗಳಲ್ಲಿ ಚನ್ನಪಟ್ಟಣದ ಒಂದು ವಾತಾವರಣವೇ ಬದಲಾವಣೆ ಆಗಿದೆ ಅಭಿವೃದ್ಧಿ ಎಲ್ಲಿ ನೋಡಿದ್ರೂ ಕೂಡ ತಾರಸಿ ಮನೆಗಳು ಇಲ್ಲಿ ನೋಡಿದ್ರೂ ಕೂಡ ಸಂಪದ್ಭರಿತವಾದಂಥ ವಾತಾವರಣವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಚನ್ನಪಟ್ಟಣ ಅಭಿವೃದ್ಧಿ ಆಗಿದೆ ಇನ್ನೂ ಅಭಿವೃದ್ಧಿ ಆಗಬೇಕು ಆ ದಿಶೆಯಲ್ಲಿ ಚನ್ನಪಟ್ಟಣ ಜನತೆ ದಯವಿಟ್ಟು ನಿಖಿಲ್ ಕುಮಾರಸ್ವಾಮಿ ಇನ್ನೊಂದು 30-40 ವರ್ಷ ರಾಜಕಾರಣ ಮಾಡ್ತಾರೆ ಅವರು ಎಲ್ಲ ಯುವಕರ ಪರವಾಗಿ ಕೆಲಸ ಮಾಡ್ತಾರೆ ಯೋಜನೆಗಳನ್ನು ತರ್ತಾರೆ ಆದ್ದರಿಂದ ದಯವಿಟ್ಟು ಅವರಿಗೆ ಆಶೀರ್ವಾದ ಮಾಡಬೇಕು ಅನ್ನೋ ಮನವಿಯನ್ನು ತಮ್ಮ ಮುಖಾಂತರ ನಾನು ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ಗಟ್ಟ ಸುಬ್ರಹ್ಮಣ್ಯ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ ಕರ್ನಾಟಕ ಟಿವಿ ಚನ್ನಪಟ್ಟಣ ಸರ್ ನಮಸ್ತೆ ಸರ್ ನಮಸ್ತೆ ಓಕೆ ನಿಖಿಲ್ ಕುಮಾರಸ್ವಾಮಿ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸೊ ಇವತ್ತು ಸಭೆ ಕೂಡ ನಡೆಸಿದ್ರು ಸಭೆಯಲ್ಲಿ ಏನಾಯ್ತು ಸರ್ ಇಲ್ಲಿ ಸಭೆ ನಡೀತಾ ಚೆನ್ನಾಗಾಯ್ತು ಓಕೆ ಸಾಮಾನ್ಯವಾಗಿ ನಾನು ಬೆಳಗ್ಗೆಯಿಂದ ಬೇರೆ ಬೇರೆ ನನ್ನ ಜಿಲ್ಲೆಯವರು ಎಲ್ಲೆಲ್ಲಿ ಹೋಟೆಲ್ ಇಟ್ಟಿದ್ದಾರೆ ಎಲ್ಲಿ ಸಣ್ಣ ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಸಂಪರ್ಕ ಮಾಡ್ತಾ ಇದ್ದೆ ಅದರ ಜೊತೆಗೆ ಒಟ್ಟು ಜನಾಭಿಪ್ರಾಯವನ್ನು ನೋಡಿದಾಗ ನಿಶ್ಚಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಭಾಳ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸಗಳು ನಮಗಿದೆ ಓಕೆ ನಿಖಿಲ್ ಕುಮಾರಸ್ವಾಮಿ ಅವರು ಎನ್ ಡಿ ಎ ಮೈತ್ರಿಕೂಟದಿಂದ ನಿಂತ್ಕೊಂಡಿದ್ದು ಸ್ವಲ್ಪ ಪ್ಲಸ್ ಆಗುತ್ತಾ ಅಂತ
ಸಹಜವಾಗಿ ಪ್ಲಸ್ ಆಗುತ್ತೆ. ಭಾರತೀಯ ಜನತಾ ಪಕ್ಷ ಒಂದಷ್ಟು ಓಟುಗಳ ಮೇಲೆ ಹಿಡ್ತಾ ಇರುವಂಥ ಕ್ಷೇತ್ರ ಇದು. ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರ ತಂದೆಯವ್ರಿಗೆ ಗೆದ್ದಿರುವಂಥ ಕ್ಷೇತ್ರ. ಆ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗ ಎನ್ ಡಿ ಎ ಒಕ್ಕೂಟಕ್ಕೆ ನಿಶ್ಚಯವಾದಂಥ ಗೆಲುವಾಗ್ತದೆ ಅಂತ ರಾಜಕಾರಣದ ಲೆಕ್ಕಾಚಾರ ಹೌದು, ನೈಜವಾದ ಲೆಕ್ಕಾಚಾರ ಹೌದು. ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಮೈನಸ್ ಆಗುತ್ತಾ ನಿಖಿಲ್ ಕುಮಾರಸ್ವಾಮಿ? ಇಲ್ಲ, ಈಗ ಗ್ಯಾರಂಟಿ ಕೊಡ್ತೇನೆ ಅಂದವರು ಅವರೇ ಗ್ಯಾರಂಟಿ ಇಲ್ಲ. ನೀವು 12 ಲಕ್ಷ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ, ಯಾಕೆ ಅಂತ ಕೇಳಿ. 12 ಲಕ್ಷ ರೇಷನ್ ಕಾರ್ಡನ್ನು ರದ್ದು ಮಾಡೋದ್ರಿಂದ 10,000 ಕೋಟಿ ಉಳಿಯುತ್ತೆ. ಇವರು ಬಡವರ ರೇಷನ್ ಕಾರ್ಡನ್ನು ಇವರು ಗ್ಯಾರಂಟಿಯ ಗೃಹಲಕ್ಷ್ಮಿ ಕೊಡ್ತಾರೋ ಬಿಡ್ತಾರೋ ಅವ್ರಿಗೆ ಸಂಬಂಧಪಟ್ಟದ್ದು, ಕೊಡಲಿ ಬಿಡಲಿ. ಆ 12 ಲಕ್ಷ ರೇಷನ್ ಕಾರ್ಡ್ ರದ್ದು ಮಾಡೋದ್ರಿಂದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕೊಡ್ತಿರುವಂಥ 5 ಕೆಜಿ ಅಕ್ಕಿ ಇದೆಯಲ್ಲ ಅದು ರದ್ದಾಗುತ್ತೆ. ಆಯುಷ್ಮಾನ್ ಭಾರತ್ ಅಂತೇಳಿ 5 ಲಕ್ಷ ರೂಪಾಯಿ ಬಡವರಿಗೆ ಕೊಡ್ತಾ ಇರೋದಿದೆಯಲ್ಲ ಅದು ರದ್ದಾಗುತ್ತೆ. ಶಾಲಾ ಮಕ್ಕಳ ವ್ಯವಸ್ಥೆಗಳು ರದ್ದಾಗುತ್ತೆ, ಬಡವರ ವ್ಯವಸ್ಥೆಗಳು ರದ್ದಾಗುತ್ತೆ, ರೈತರ ವ್ಯವಸ್ಥೆಗಳು ರದ್ದಾಗುತ್ತೆ. ಹಾಗಾಗಿ ಇವ್ರ ಗ್ಯಾರಂಟಿ ಹೆಸರಿನಲ್ಲಿ ಜನರ ಬದುಕಿನ ಗ್ಯಾರಂಟಿಯನ್ನು ತೆಗಿತಾರೆ ಅಂತ ಅನ್ಸ್ಬಿಟ್ಟಿದೆ ನಮಗೆ. ಓಕೆ, ವಕ್ಫ್ ಆಸ್ತಿ ವಿವಾದ ಅಥವಾ ದಂಗಲ್ ಏನಿದೆ ಅದು ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ? ಅಲ್ಲ, ಮೈನಸ್ ಪ್ಲಸ್ ಒಟ್ಟಾರೆ ಮೇಲೆ ಜಮೀರ್ ಅಹಮದ್ ಅರ್ಧ ಕಾಂಗ್ರೆಸ್ ಲಗಾಡಿ ಹೋಗಿದ್ದೆ ಅನ್ನುವಂಥ ಭಾವನೆಯಲ್ಲಿದೆ ಜನ ಎಲ್ಲ. ಯಾಕಂದರೆ ಯಾರೊಬ್ಬರು ಮಠ ಮಾಡ್ಕೊಂಡಿದ್ದಾರೆ, ಮಂದಿರ ಮಾಡ್ಕೊಂಡಿದ್ದಾರೆ, ಶಾಲೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಬಡವರು, ಒಬ್ಬ ಸನ್ಯಾಸಿ ನೆಮ್ಮದಿಯಾಗಿ ತನ್ನ ಬದುಕನ್ನು ಕಟ್ಟಿಕೊಡ್ತಿರುವಾಗ ಅಂಥ ಮಠಾಧೀಶರಿಗೆ ನಿಮ್ಮ ಜಾಗ ನಿಮ್ಮದಲ್ಲ ನಮ್ಮದು ಅಂತೇಳಿ ಬೇರೊಬ್ಬ ಬಂದು ಹೇಳಿಬಿಟ್ರೆ ಏನಾಗುತ್ತೆ? ಮತ್ತೆ ಅದೇ ಪರಿಸ್ಥಿತಿ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲುವುದ್ರ ಮೂಲಕ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠ ಆಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಎ ಡಿ ಸಿ ಪಿ ಚಂದ್ರಶೇಖರ್ ಅವರು ಕೇಸ್ ಹಾಕಿದ್ರು, ಎಫ್ ಐ ಆರ್ ಹಾಕಿದ್ರು ಮೊನ್ನೆ. ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರು ಕೇಸ್ ಹಾಕ್ತಾರೆ, ಏನೇನು ಎಫ್ ಐ ಆರ್ ಆಗುತ್ತೆ ಅನ್ನೋ ಸ್ವಾಭಾವಿಕ, ಅದನ್ನೆಲ್ಲ ಕಂಡವ್ರು ನಾವು, ಏನೂ ಆಗೋದಿಲ್ಲ. ಸರ್, ಒಂದು ನಿಮಿಷ, ಕೊನೆಯದಾಗಿ ಚನ್ನಪಟ್ಟಣ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚನ್ನಪಟ್ಟಣ ಜನತೆ, ದೇವೇಗೌಡರು ಈ ನೆಲದಿಂದ ಹುಟ್ಟಿ ಬೆಳೆದು ರಾಷ್ಟ್ರ ಆಳಿದವರು, ಕುಮಾರಸ್ವಾಮಿ ಅವರು ಮಾದರಿ ಆಡಳಿತ ಕೊಟ್ಟವರು, 2 ಸಾರಿ ಅವ್ರ ಹುಡುಗ ಸೋತೋಗಿದ್ದಾನೆ. ಆ ಪ್ರೀತಿಯ ಹುಡುಗನಿಗೆ ಆಶೀರ್ವಾದ ಮಾಡಿ ಬಹುಮತದಿಂದ ಗೆಲ್ಸಿ ಅಂತೇಳಿ ನಾನು ವಿನಂತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನಿಷ್ಟು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಚನ್ನಪಟ್ಟಣ. ಚನ್ನಪಟ್ಟಣ ಉಪಚುನಾವಣೆ ಕಣ ರಂಗೇರ್ತಾ ಇದೆ, ಬಹಳ ರಂಗೇರ್ಬಿಟ್ಟಿದೆ. ಯಾವ ಮಟ್ಟಿಗೆ ಅಂದರೆ ಕರ್ನಾಟಕ ಅಲ್ಲ, ಬೇರೆ ರಾಜ್ಯದಲ್ಲೂ ಚನ್ನಪಟ್ಟಣ ಬೈ ಎಲೆಕ್ಷನ್ ಏನು ಅಂತ ಕುತೂಹಲ, ಬಹಳ ಕುತೂಹಲ. ಯಾಕೆಂದರೆ ಇದು ಕುಮಾರಸ್ವಾಮಿ ಅವ್ರ ಪುತ್ರ ದೇವೇಗೌಡರ ಮೊಮ್ಮಗ ನಿಖಿಲ್ ಅನ್ನೋ ಕಾರಣಕ್ಕೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಠಿಕಾಣಿ ಹುಡಿ ಚನ್ನಪಟ್ಟಣ ಗೆಲ್ಲಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರ ಪ್ರತಿಷ್ಠೆ ಇದು, ಈ ಕ್ಷೇತ್ರ ಗೆಲ್ಲಬೇಕು ಅಂತ ಕಾಂಗ್ರೆಸ್ಗೆ. ಇನ್ನು ಜೆ ಡಿ ಎಸ್ ಬಿ ಜೆ ಪಿಗೆ ಬಂದಾಗ ಕ್ಷೇತ್ರ ಗೆಲ್ಲಬೇಕು ಅಂತ ಪ್ರತಿಷ್ಠೆ. ಹಾಗಾಗಿ ನನ್ನ ಜೊತೆಗೆ ಮಾತಾಡಲಿಕ್ಕೆ ಬಿ ಜೆ ಪಿ ಯುವಮೋರ್ಚಾ ರಾಜ್ಯಾಧ್ಯಕ್ಷರಾದಂಥ ಧೀರಜ್ ಮುನ್ರಾಜ್ ಅವರವರೇ. ನಮಸ್ಕಾರ. ನಮಸ್ಕಾರ ಶಿವಣ್ಣ. ಚನ್ನಪಟ್ಟಣ ಕ್ಷೇತ್ರ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟದ ಅಭ್ಯರ್ಥಿ, ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಿ, ಓಡಾಡ್ತಿದ್ದೀರಿ, ನೀವು ಅಂದ್ಕೊಂಡಷ್ಟು ಸುಲಭನಾ? ಏನು ಕತೆ ಚನ್ನಪಟ್ಟಣ? ಜನ ಅನ್ಕೊಬೋದು ಫೈಟು ಟೈಟು ಓಟ ಅದೆಲ್ಲ, ನನ್ನ ಪ್ರಕಾರ 25-30 ಸಾವಿರ ಮತಗಳ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ 13ನೇ ತಾರೀಕು ನಡೆಯೋ ಚುನಾವಣೆಯಲ್ಲಿ. ಮತ್ತೆ ಹೇಳ್ತೀನಿ, 25-30,000 ಲೀಡಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕರಾಗಿ ಪ್ರಮಾಣ ವಚನವನ್ನು ವಿಧಾನಸೌಧದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ತಗೊಂಡು ಪಬ್ಲಿಷ್ ಮಾಡ್ತೀನಿ. 100% ಆನ್ ರೆಕಾರ್ಡ್. ಆದರೂ ಯಾಕೆ ಈ ವಿಷಯ ನಾನು ನಿಮ್ಮ ಮಾತನ್ನ ಅಲ್ಲಗೆಳಿಯಕ್ಕೆ ಹೋಗಲ್ಲ, ಐ ಕನ್ಸಿಡರ್ ಭಾಳ ಸೀರಿಯಸ್ ಆಗಿ ಅಂದರೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಯಲ್ಲಿ ಏಕೈಕ ಬಿ ಜೆ ಪಿ ಶಾಸಕ ಧೀರಜ್ ಮುನ್ರಾಜ್ ಅವರು. ಎಂತೆಂಥ ಘಟಾನುಘಟಿಗಳೇ ಬಿ ಜೆ ಪಿ ಪಾಟೀಲ್ ಮನೆಗೆ ಹೋದಾಗ ಬಿ ಜೆ ಪಿಲಿ ಗೆದ್ದಂಥ ವ್ಯಕ್ತಿ ಧೀರಜ್ ಮುನ್ರಾಜು. ಹಾಗಾಗಿ ನಿಮ್ಮ ಮಾತು ನಾನೇನಲ್ಲ ಅಲ್ಲಗೆಳಿಯಕ್ಕೆ ಹೋಗಲ್ಲ, ಬಟ್ ಕುತೂಹಲ ಅಲ್ಲಿವರೆಗೆ ನೀವು ಈ ಮಾಡಿ ಹೆಂಗೆ ಸಾಧ್ಯ ಅಂತ ಇದು. ಸರಿಗ ಮತ ಕೊಡೋ ಅಂಥವ್ರು ಜನ, ಮಂತ್ರಿಗಳು ಓಟ್ ಹಾಕೋಕ್ಕಾಗುತ್ತಾ? ಇಲ್ಲಿ ಮುಖ್ಯಮಂತ್ರಿಗಳು ಬಂದು ಒಂದು ಓಟ್ ಹಾಕೋಕ್ಕಾಗುತ್ತಾ ನಾಳಿದ್ದು? ಆಗಲ್ಲ. ಮುಖ್ಯಮಂತ್ರಿಗಳು ಓಟ್ ಹಾಕೋಕ್ಕಾಗಲ್ಲ, ಡಿ ಕೆ ಶಿವಕುಮಾರ್ ಅವರು ಓಟ್ ಹಾಕೋಕ್ಕಾಗಲ್ಲ, ಡಿ ಕೆ ಸುರೇಶ್ ಅವರು ಓಟ್ ಹಾಕೋಕ್ಕಾಗಲ್ಲ, ಯಾರು ಓಟ್ ಹಾಕೋಕ್ಕಾಗಲ್ಲ. ಇಲ್ಲಿ ಓಟ್ ಹಾಕೋಕ್ಕಾಗೋದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳು. ಹೋದ ಸತಿನೂ ಕುಮಾರಣ್ಣನ ಗೆಲ್ಸವ್ರೆ, 16,000 ಅಂತರದಲ್ಲಿ ಕುಮಾರಣ್ಣನ ಗೆಲ್ಸಿದ್ದಾರೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ದುಡಿತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಜೊತೆಗೆ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಇರುವಂಥದ್ದು ಎರಡು ಪಾರ್ಟಿಗೆ. ಬೂತ್ ಮಟ್ಟದ ಕೇಳಿದ್ರು ಇವತ್ತು ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ ಏನಿಲ್ಲರು, ಇಲ್ಲೇನಿದ್ರು ಗಾಳಿಯಲ್ಲಿ ಗುಂಡೋಡ್ಕೊಂಡು ಓಡಾಡ್ತಾ ಇರಬೇಕು ಬಿಟ್ಟರೆ ಯಾವುದೇ ಕಾರಣಕ್ಕೂ ಅವ್ರ ಕೈಯಲ್ಲಿ ಒಂದು ಮನೆ ಬಾಗಿಲು ತಟ್ಟಿ ಒಳಗೋಗಿ ಕೂತ್ಕೊಂಡು ಅರ್ಧ ಕಪ್ ಟೀ ಕುಡಿಯೋಕ್ಕಂತೂ ಆಗಲ್ಲ ಅವ್ರ ಕಾರ್ಯಕರ್ತರ ಕೈಯಲ್ಲಿ. ನೀವು ಹೇಳ್ತಿರೋದು ನೋಡಿದ್ರೆ ಜೆ ಡಿ ಎಸ್ ಬಿ ಜೆ ಪಿ ದಿಗ್ವಿಜಯ ಸಾಧಿಸುತ್ತೆ, ನಿಖಿಲ್ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲಿ ಲೆಕ್ಕಾಚಾರ ಮಾಡಿ ಹೇಳ್ತಿದ್ರಿ. ಇಟ್ಸ್ ನನಗೀಗಲೂ ಪ್ರಶ್ನೆ, ವಾತಾವರಣ ಹಂಗಿದೆಯಾ ಚನ್ನಪಟ್ಟಣ?
100% ಚನ್ನಪಟ್ಟಣದ ವಾತಾವರಣ ಕ್ಲಾರಿಟಿಯಾಗಿ ಮತ್ತೆ ಹೇಳ್ತೀನಿ, ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ. ಯಾವ ಬೂತಲ್ಲೂ 300 ಓಟು 400 ಓಟು ಲೀಡ್ ಕಮ್ಮಿ ಇರಲ್ಲ. ಯಾವ ಪಂಚಾಯತಿಯಲ್ಲೂ BJP JDS ಮೈತ್ರಿ ಅಭ್ಯರ್ಥಿಯಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಿಟ್ಟು ಇನ್ಯಾರು ಲೀಡ್ ತಗೊಳಕ್ಕಾಗಲ್ಲ. ಪಂಚಾಯತಿ ಬಗ್ಗೆ ಮಾತಾಡ್ತೀರಿ, ಚನ್ನಪಟ್ಟಣ ಟೌನ್ ಕತೆ ಏನು ಅಂತ, ಯಾಕೆಂದರೆ ಲೋಕಸಭೆಯಲ್ಲಿ ಲೀಡ್ ಆಗಿತ್ತು DK ಸುರೇಶ್ ಅವ್ರಿಗೆ. ಒಂದ್ ಸೈಡ್ ಮುಸಲ್ಮಾನರು ಓಟ್ ಹಾಕ್ಬಿಡ್ತಾರೆ ಅನ್ನೋ ಒಂದು ಚರ್ಚೆಗಳೆಲ್ಲ ನಡುವೆ ಇಟ್ಸ್ ಪಾಸಿಬಲ್? ಅಲ್ಪಸಂಖ್ಯಾತ ಬಂಧುಗಳಿಗೆ ಕುಮಾರಣ್ಣ ಅವ್ರು ಕೊಟ್ಟಿರುವಂಥ ಕೊಡುಗೆಗಳೇನು ಅಂತ ನಮಗಿಂತ ಚೆನ್ನಾಗಿ ಅವ್ರು ಹೇಳ್ತಾರೆ, ನಾನೇನು ಹೇಳೋದು ಬೇಕಿಲ್ಲ. ಆ ಋಣದ ಆ ಒಂದು ಋಣವನ್ನು ತೀರಿಸ್ಕೊಳ್ಳಿಕ್ಕೆ ಅವ್ರಿಗೊಂದು ಅವಕಾಶ ಬಂದಿದೆ. ಅವರ ಸುಪುತ್ರರು ಇವತ್ತು ಚುನಾವಣೆಗೆ ನಿಂತಿದ್ದಾರೆ. ಅವರ ರಾಜಕೀಯ ಭವಿಷ್ಯ ಕಣ್ಕೊಳ್ಳಿಕ್ಕೆ ಚನ್ನಪಟ್ಟಣದಲ್ಲಿ ಇವತ್ತು ಶಾಸಕರಾಗ್ಲಿಕ್ಕೆ ಬಂದಿದ್ದಾರೆ. ಅಲ್ಪಸಂಖ್ಯಾತ ಬಂಧುಗಳು ತಾವೇನಾದರೂ ಕುಮಾರಣ್ಣ ಅವ್ರು ಕೊಟ್ಟಿರೋ ಋಣವನ್ನು ತೀರಿಸ್ಕೊಬೇಕು ಅಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಓಟನ್ನು ಕೊಟ್ಟು ಆ ಋಣವನ್ನು ತೀರಿಸ್ಕೊಳ್ಳಿ. ಬಟ್ ಒಂದು ವಿಷಯ ಅಂದರೆ, ಕುಮಾರಸ್ವಾಮಿ ಅವರು ನಿಂತರು 16 ಸಾವಿರದಲ್ಲಿ ಗೆದ್ದರು, ಅದಕ್ಕೂ ಮುಂಚೆ ಗೆದ್ದಿದ್ರು. ಕಳೆದ ಬಾರಿ ಗೆಲ್ಲಿ ಕಾರಣ ಅಲ್ಪಸಂಖ್ಯಾತರು ಕುಮಾರಸ್ವಾಮಿ ಅವರು ಗೆಲ್ಲಕ್ಕೆ ಕಾರಣ. ಬಟ್ ನೀವು ಹೇಳಿದ್ರಿ BJP JDS ಒಗ್ಗಟ್ಟಾಗಿ ಮಾಡ್ತಿದ್ವಿ, ಪಂಚಾಯತಿ ಪ್ರತಿ ಪಂಚಾಯತಿಲೂ ಲೀಡ್ ಆಗ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದಿರಿ. ಬಟ್ DK ಶಿವಕುಮಾರ್ ಆ್ಯಂಡ್ ಸುರೇಶ್ ಹುಡುಗಾಟನ ರಾಜಕಾರಣ ಅವ್ರ ವಿರುದ್ಧ ಚುನಾವಣೆ ಮಾಡೋದು ಖಂಡಿತವಾಗ್ಲೂ ಹುಡುಗಾಟ ಅಲ್ಲ, ತುಂಬ ಕಷ್ಟ. ಆದರೆ ಸುರೇಶ್ ಅವ್ರಿಗೆ ರಿಸಲ್ಟನ್ನು ಕೊಟ್ಟಿದ್ದೀವಲ್ಲ ಮೊನ್ನೆ ಚುನಾವಣೆಯಲ್ಲೇ, ತುಂಬ ಕಷ್ಟಕರವಾದಂತಹ ಚುನಾವಣೆ ಆದರೂ ರಿಸಲ್ಟ್ ಕೊಟ್ಟಿದ್ದೀವಲ್ಲ ಅಣ್ಣ. ಎಲ್ಲ 8 ತಾಲೂಕಲ್ಲಿ 8 ಕ್ಷೇತ್ರದಲ್ಲಿ ಏನು ರಿಸಲ್ಟ್ ಕೊಟ್ಟಿದ್ದೀವಿ ನೋಡಿದ್ದೀರಾ? ಚುನಾವಣೆ ಅನ್ನೋದು ಕೇವಲ ಯಾವುದೋ ಒಂದು ಬಲದಲ್ಲಿ ನಡೆಯಲ್ಲ. ವಿಶ್ವಾಸ ಇಲ್ಲದೇ ಇದ್ದರೆ ಹಣಬಲ ಇದ್ದರೂ ಅಷ್ಟೇ, ಇನ್ನೊಂದು ಬಲ ಇದ್ದರೂ ಅಷ್ಟೇ, ತೋಳು ಬಲ ಇದ್ದರೂ ಅಷ್ಟೇ, ವಿಶ್ವಾಸ ಜನರ ಪ್ರೀತಿ ಗಳಿಸುವಂಥದ್ದಕ್ಕೆ ಮಾತ್ರ ಕೆಲಸ ಮಾಡಬೇಕು. ಬಿಟ್ಟರೆ ಜನ ಇವತ್ತು ಬೆಲೆ ಕೊಡುವಂಥದ್ದು ಪ್ರೀತಿ ವಿಶ್ವಾಸಕ್ಕೆ. ಆ ಪ್ರೀತಿ ವಿಶ್ವಾಸ ಏನಿದ್ರು ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿದೆ. ಅಂದರೆ ಇಡೀ ಚನ್ನಪಟ್ಟಣದ ಜನರ ಪ್ರೀತಿ ವಿಶ್ವಾಸ ಚುನಾವಣೆ ಮಾಡ್ತಿರೋದು JDS BJP ಅನ್ನೋ ದಾಟಿಲಿ ಮಾತಾಡ್ತಿದ್ದೀರಿ. 5 ಬಾರಿ ಕೊಟ್ಟಿದ್ದಾರೆ, ಅವರೆಲ್ಲ ಕಲ್ಲರ್ಗಳು ನೋಡಿದ್ದಾರೆ, 5 ಬಾರಿ MLA ಆಗವ್ರೆ, ಜನ ಅವ್ರನ್ನ ಟಾಪ್ ಟು ಬಾಟಮ್ ಇಂಚ್ ಬೈ ಇಂಚ್ ನೋಡ್ಬಿಟ್ಟಿದ್ದಾರೆ. 5 ಬಾರಿ ನೋಡಾಗಿದೆ, ಮತ್ತೆ ಇನ್ನೇನು ಅವ್ರಿಗೆ ಮತ್ತೆ ಅವಕಾಶ ಕೊಡೋದು? ಕುಮಾರ ನಿಖಿಲ್ ಅಣ್ಣವ್ರಿಗೊಂದು ಅವಕಾಶ ಕೊಡಲಿ. ಇವರು ಏನು ಕೆಲಸ ಮಾಡ್ತಾರೆ, ಇವರು ಯಾವ ರೀತಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಾರೆ, ಇವರು ಯಾವ ರೀತಿ ಬಡವ್ರ ಪರವಾಗಿ, ದೀನ ದಲಿತರ ಪರವಾಗಿ, ಹಿಂದುಳಿದವ್ರ ಪರವಾಗಿ ನಿಂತ್ಕೊಳ್ತಾರೆ ಅಂತ ಈ ಅವಕಾಶ ಕೊಟ್ಟು ಚನ್ನಪಟ್ಟಣ ಜನತೆ ನೋಡೇ ನೋಡ್ತಾರೆ. ಯುವ ಮೋರ್ಚಾ ರಾಜ್ಯಾಧ್ಯಕ್ಷರು BJP, ನೀವು ರಾಜ್ಯವ್ಯಾಪಿ ಸಂಘಟನೆ ಮಾಡ್ತಿದ್ದೀರಿ, ಓಡಾಡ್ತಿದ್ದೀರಿ, ನಿಮ್ಮ ಪಕ್ಷ ಎಷ್ಟರ ಮಟ್ಟಿಗೆ ರೋಲ್ ನಿರ್ವಹಣೆ ಮಾಡುತ್ತೆ ಚನ್ನಪಟ್ಟಣದಲ್ಲಿ, ಎಷ್ಟು ಓಟ್ ಇದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ 5,000 ಓಟಿಲ್ಲ BJPದು ಅಂತಾರೆ, ಬಟ್ ನಾನು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಒಂದು 15,000ವರೆಗೂ ಮತ ಇಂಪ್ಯಾಕ್ಟ್ ನರೇಂದ್ರ ಮೋದಿ BJP ಹಿಂದುತ್ವ ಆ ಲೆಕ್ಕಾಚಾರದಲ್ಲಿ ಒಂದು 20,000 25,000ಕ್ಕೂ ಹೋಗ್ಬೋದೇನೋ, ಬಟ್ 15,000ಕ್ಕಿಂತ ಏನು ಕಡಿಮೆ ಇಲ್ಲ. ಬಟ್ ಇದು ಸಾಕಾ ನಿಖಿಲ್ ಕುಮಾರಸ್ವಾಮಿ ನಿಮಗೆ ಸಪೋರ್ಟು? ಇನ್ನು ಏನಾರು ಮಾಡ್ತಿದ್ದೀರಾ? ಏನು ಕತೆ ನಿಮ್ಮ ಕ್ಯಾಂಪೇನ್ ಹೆಂಗೆ ನಡೀತದೆ? ನೀವು ಹಿಂಗೆ ಅಂದ್ಬಿಡ್ರಿ ಅನ್ನೋದು ಮಾತ್ರ ಬೇಜಾರು. ಹೋದ ಸತಿ BJP ಸಿಂಬಲ್ಗೆ ಎಷ್ಟು ಓಟ್ ತಗೊಂಡಿರೋದು? 80,600 MLA ಎಲೆಕ್ಷನ್ ನಾನು ಹೇಳ್ತಿರೋದು 80,600 ಓಟು. ಅವರೆಷ್ಟು ತಗೊಂಡವ್ರೆ ನಮ್ಮ ಕುಮಾರಣ್ಣವರು? 96,600 ಓಟು. ಅಲ್ಲಿಗೆ 2 ಸೇರಿದ್ರೆ ಎಷ್ಟಾಗುತ್ತೆ? ಅಷ್ಟು ಲೋಕಸಭೆ ಚುನಾವಣೆಯಲ್ಲಿ ಆಗಬೇಕಾಗಿತ್ತು. ಬಟ್ ಒಳರಾಜಕಾರಣದಿಂದ ಅವತ್ತೂ ಒಂಚೂರು ಏಟಾಯಿತು. ಬಟ್ ಈ ಬಾರಿ ಅಷ್ಟು ಸೇರಿ ಅಷ್ಟಾಗದೇ ಇದ್ರೂ 1.5 ಲಕ್ಷ ಅಂತೂ ರೀಚ್ ಆಗಿ ಹಾಕ್ತೀವಿ. ಅಲ್ಲ ನಿಮ್ಮ ಮಾತು ಕೇಳಿ JDS ಅವರು ಶಾಕ್ ಆಗಿರ್ತಾರೆ. ಹೆಂಗೆ ನಿಮ್ಮ ತಂತ್ರ ಪ್ರತಿತಂತ್ರ ನಾನು ಕೇಳೋಕೆ ಹೋಗಲ್ಲವಲ್ಲ, ರಾಜಕಾರಣ ಗುಟ್ಟು ಬಿಟ್ಕೊಡ್ಬಾರ್ದಂತೆ. ಬಟ್ ಇದು November 13ಕ್ಕೆ ಜನ ಓಟಾಗ್ತಾರೆ, 23 ಕೌಂಟಿಂಗಲ್ಲಿ ಸತ್ಯ ಆಗುತ್ತೆ. ಹಾಗಾದರೆ 13ಕ್ಕೆ ಜನ ಓಟಾಗ್ತಾರೆ, 23ಕ್ಕೆ ಕನಿಷ್ಠ ಪಕ್ಷ 25,000ಕ್ಕೂ ಹೆಚ್ಚು ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ದಿಗ್ವಿಜಯವನ್ನು ಸಾಧಿಸ್ತಾರೆ. ಈ ಮಾತನ್ನ DK ಶಿವಕುಮಾರ್ ಸುರೇಶ್ ಅವರು ಕಾಂಗ್ರೆಸ್ ಅವ್ರು ಕೇಳಿಸ್ಕೊಂಡ್ರೆ ತಲೆ ಕೆಡಿಸ್ಕೊಬಿಡ್ತಾರೆ. ಧೀರಜ್ ಅವ್ರು ಏನು ಕತೆ, ಯಾವ ಫಾರ್ಮುಲಾ ಅಂತ? ಚುನಾವಣೆ ನಾನು ಆಗಲೇ ನಿಮ್ಗೆ ಹೇಳಿದೆ, ಚುನಾವಣೆ ತೋಳ್ಬಲ ಹಣಬಲದಲ್ಲಿ ನಡೆಯಲ್ಲ. ಚುನಾವಣೆ ನಡೆಯುವಂಥದ್ದು ಪ್ರೀತಿ ವಿಶ್ವಾಸದಲ್ಲಿ. ಪ್ರೀತಿ ವಿಶ್ವಾಸ ಜನರ ಒಂದು ಅಭಿಪ್ರಾಯ, ಜನರ ಒಂದು ಆಶೀರ್ವಾದ ಏನಿದ್ರು JDSನ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಇದೆ. ಎಸ್, ಇಡೀ ಚನ್ನಪಟ್ಟಣದಲ್ಲಿ ರಂಗೇರಿ ಕೂಗಾಡಿ ಹಾರಾಡಿ ಚುನಾವಣೆ ಮಾಡೋ ಟೈಮಲ್ಲಿ ತೆಂಗಿನ ಮರದ ಕೆಳಗಡೆ ನಿಂತ್ಕೊಂಡಿಲ್ಲಿ ಕೂಲಾಗಿ ಧೀರಜ್ ಮುನ್ರಾಜ್ ಅವರು, ಹೇ ಇಲ್ಲಪ್ಪ ನಾವು 20-25,000 ಲೀಡಲ್ಲಿ ನಿಖಿಲ್ ಅವ್ರು ಗೆಲ್ತಾರೆ ನೋಡಿ 23ನೇ ತಾರೀಕು ಅಂತ. ಯಾಕೆಂದರೆ ಕರ್ನಾಟಕ TV ಸ್ಟುಡಿಯೋದಲ್ಲಿ ಇವ್ರು MLA ಆಗಕ್ಕೆ ಮುಂಚೆ ಕುತ್ಕೊಂಡು ಅದೇ ಮಾತಾಡಿದ್ರು ಗೆಲ್ತೀನಿ ದೊಡ್ಡಬಳ್ಳಾಪುರ ಅಂತ ಗೆದ್ಮೇಲೆ 2000 ಇಂಟರ್ವ್ಯೂ ಹೇಳಿದ್ದೆ ನಿಮಗೆ 85,000 ಓಟ್ ತಗೊಂತೀನಿ ಅಂತ. 86,000 ಓಟ್ ತಗೊಂಡೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ 25,000 ಇಂದ 30,000 ಲೀಡ್ ಆಗುತ್ತೆ. ಎಸ್, ಆ ಕಾರಣಕ್ಕಿಷ್ಟೇ ಇವರು MLA ಆಗಕ್ಕೆ ಮುಂಚಿತವಾಗಿ ಹೇಳಿರೋ ದೊಡ್ಡಬಳ್ಳಾಪುರದಲ್ಲಿ ನನಗೆ ಶೋಟ್ ಬರ್ತದೆ ಗೆಲ್ತೀನಿ ಅಂತ ಅದು ಆಗಿತ್ತು. ಆದಮೇಲೂ ಸಂದರ್ಶನ ಮಾಡಿದೆ, ಈಗಲೂ ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ 23ನೇ ತಾರೀಕು ಮಾತಾಡ್ತೀನಿ ಅಂತ. ಏನೇ ಧೀರಜ್ ಅವರ ವಿಶ್ವಾಸ, ಧೀರಜ್ ಅವರ ನಂಬಿಕೆ ಈ ಹಿಂದೆಲ್ಲ ನಿಜ ಆಗಿದೆ.
ಈಗಲೂ ನಿಜ ಆಗುತ್ತೆ ಅನ್ನೋದು ಅವ್ರ ವಿಶ್ವಾಸ. ಅವ್ರು ಹೇಳ್ತಾವ್ರೆ ತೋಳ್ಬಲ ಹಣಬಲ ಇವುದರಲ್ಲೆಲ್ಲ ರಾಜಕಾರಣ ಚನ್ನಪಟ್ಟಣ ರಾಜಕಾರಣ ನಡೆಯೋದು ವಿಶ್ವಾಸದ ಮೇಲೆ. ಆ ವಿಶ್ವಾಸ ಇರೋದು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ. 20-25 ಸಾವಿರ ಲೀಡ್ ಬರುತ್ತೆ ಅನ್ನೋದು ನನ್ನ ವಿಶ್ವಾಸ ಅಂತ ಇವರು ಹೇಳ್ತಾವ್ರೆ. ಸೊ ಹಾಗಾಗಿ ಇವರ ವಿಶ್ವಾಸ ಏನು ಕತೆ ಏನು ಸಮಾಚಾರ. 23 ನವೆಂಬರ್ ನಾನು ಮತ್ತೆ ಧೀರಜ್ ಅವ್ರನ್ನ ಸಂಪರ್ಕ ಮಾಡಿ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಕರ್ನಾಟಕ ಟಿ ವಿ ಮಾತಾಡಿ. ಥ್ಯಾಂಕ್ ಯು ಶಿವಣ್ಣ. ಧನ್ಯವಾದ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಹರಿಹರ ಮಾಜಿ ಶಾಸಕರು HS ಶಿವಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ, JDS ನಾಯಕರು ಕೂಡ. ಸರ್ ನಮಸ್ತೆ. ಈಗಾಗಲೇ ಮತ ಪ್ರಚಾರ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ಪರವಾದಂತಹ ಒಲವು ಎಷ್ಟರ ಮಟ್ಟಿಗಿದೆ? ತಾವು ಕೂಡ ಈಗ ಏನು ಮತ ಪ್ರಚಾರದಲ್ಲಿ ಭಾಗಿಯಾಗಿರುವ ನಿಟ್ಟಿನಲ್ಲಿ ಜನರ ರೆಸ್ಪಾನ್ಸ್ ಅನ್ನು ನೋಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಚನ್ನಪಟ್ಟಣದ ಚುನಾವಣೆ ಬಹಳ ಬಿರುಸಿನಿಂದ ನಡೀತಾ ಇದೆ. ಇದು NDA ವರ್ಸಸ್ ಕಾಂಗ್ರೆಸ್. ಸೊ ಹಿಂದೆ ಕುಮಾರಣ್ಣ ಅವರು ಈ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಕುಮಾರಣ್ಣ ಅವ್ರನ್ನ ಗೆಲ್ಲಿಸಿದ್ದಾರೆ ಈ ಕ್ಷೇತ್ರದ ಜನ. ಅಷ್ಟು JDS ಮೇಲೆ ಅಭಿಮಾನ ಇರತಕ್ಕಂಥವ್ರು. ನಾವೀಗಾಗಲೇ ಸುಮಾರು 16 ಹಳ್ಳಿಗಳಲ್ಲಿ ನಾವು ಗಮನಿಸಿದ್ದೇವೆ. ಈ ಬಾರಿ ಮತ್ತೊಮ್ಮೆ JDS NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ತೇವೆ. 2 ಬಾರಿ ಅವ್ರು ಸೋತಿದ್ದಾರೆ, ಅನುಕಂಪ ಇದೆ, ಯುವಕರಿದ್ದಾರೆ, ಅವ್ರ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಅವ್ರನ್ನ ಗೆಲ್ಲಿಸಿದ್ರೆ ದೇವೇಗೌಡರಿಗೆ ಒಂದು ಶಕ್ತಿ ಕೊಟ್ಟಂತೆ, ಕುಮಾರಣ್ಣ ಅವ್ರಿಗೆ ಶಕ್ತಿ ಕೊಟ್ಟಂತೆ, ದೇವೇಗೌಡರಿಗೆ ಗೌರವ ಕೊಟ್ಟಂತೆ, ಮತ್ತು BJP ನಾಯಕರಾದಂಥ ಯಡಿಯೂರಪ್ಪನವ್ರಿಗೂ ಕೂಡ ಗೌರವ ಕೊಟ್ಟಂತೆ ಅಂತ ಹೇಳಿ ಜನರು ಮಾತನಾಡ್ತಾ ಇದ್ದಾರೆ. ಆದರೂ ಇನ್ನೂ ಪ್ರಚಾರದ ಬಿರುಸು ಆಗ್ತಾ ಇದೆ. ಇನ್ನೂ ಒಂದು ವಾರ ಚುನಾವಣೆ ಇರೋದ್ರಿಂದ ಇನ್ನೂ ಹೆಚ್ಚು ಪ್ರಯತ್ನ ಮಾಡಬೇಕಾಗತ್ತೆ ಅನ್ನೋದು ಜನರ ಮನಸ್ಸು ಭಾವನೆ ನಮಗೆ ವ್ಯಕ್ತಪಡಿಸಿದ್ದಾರೆ. ಹಿಂದಿನ 2 ವಿಧಾನಸಭಾ ಚುನಾವಣೆ ಗಮನಿಸಿದ್ರೆ ಹೌದು, ಕುಮಾರಸ್ವಾಮಿ ಅವರು ಹೆಚ್ಚಿಗೆ ಏನು ಪ್ರಚಾರ ಮಾಡಿಲ್ಲ ಕ್ಷೇತ್ರಗಳಿಗೆ, ಅಂದರೆ ಎಲ್ಲ ಊರುಗಳಿಗೆ ಹೋಗದಿದ್ರು ಕೂಡ ಕಾರ್ಯಕರ್ತರುಗಳು ಏನು ಪ್ರಚಾರ ಮಾಡಿದ್ರು ಕೂಡ ಗೆಲುವನ್ನು ಸಾಧಿಸಿದ್ರು. ಆದರೆ ಈ ಬಾರಿ ಪರಿಸ್ಥಿತಿ ತುಂಬ ವಿಭಿನ್ನವಾಗಿದೆ ಅಂತ ಅನ್ಸಲ್ವ ತಮಗೆ? ನಿಜ ವಿಭಿನ್ನವಾಗಿದೆ. ಅವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಚುನಾವಣೆ ನಡೀತಾ ಇತ್ತು, ಈಗ ಸರ್ಕಾರವೇ ಇಲ್ಲಿ ಚುನಾವಣೆ ಮಾಡ್ತಾ ಇದೆ. ಸ್ಪರ್ಧೆ ಕಠಿಣವಾಗಿದೆ ಖಂಡಿತ. ಇಡೀ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು, ಮುಖ್ಯಮಂತ್ರಿಗಳು ಆದಿಯಾಗಿ ಇಲ್ಲಿ ಚುನಾವಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ 3 ಚುನಾವಣೆ ನಡೀತಾ ಇದ್ದೇವೆ, ಸೊಂಡೂರು, ಶಿಗ್ಗಾವಿ, ಚನ್ನಪಟ್ಟಣ. ಅವ್ರು ಸೊಂಡೂರು ಶಿಗ್ಗಾವಿ ಅವರಿಗೆ ಪ್ರತಿಷ್ಠೆ ಇಲ್ಲ, ಇದು ಏನು ಚನ್ನಪಟ್ಟಣ ಏನಿದೆ ಹೈ ವೋಲ್ಟೇಜ್, ಯಾಕಂದರೆ ಇದು ಪ್ರತಿಷ್ಠೆಯ ಕಣ ಆಗಿದೆ ಅವ್ರಿಗೂ ಕೂಡ. ಈ ಚುನಾವಣೆಯಲ್ಲಿ NDA ಅಭ್ಯರ್ಥಿಯನ್ನು ಸೋಲಿಸಿದರೆ ಅವರು 3 ಗೆದ್ದಂತೆ ಅನ್ನೋ ಭಾವನೆ ಅವರಲ್ಲಿದೆ. ಹಾಗಾಗಿ ಏನು ಇದು ಚನ್ನಪಟ್ಟಣ ಉಪಚುನಾವಣೆ ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿದೆ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. HD ಕುಮಾರಸ್ವಾಮಿ ವರ್ಸಸ್ DK Brothers ಅನ್ನೋ ರೀತಿ ಆಗಿದೆ. ಒಂದೆಡೆ ಕಾಂಗ್ರೆಸ್ ಸರ್ಕಾರ ಗಮನಿಸೋಕೆ ಹೋದರೆ 136 ಶಾಸಕರ ಬಲ ಇದೆ, ಆ ನಿಟ್ಟಿನಲ್ಲಿ ಒಂದು ಕ್ಷೇತ್ರ ಕೂಡ ಅಷ್ಟು ಮುಖ್ಯ ಆಗಲ್ಲ. ಇನ್ನೊಂದೆಡೆ ಅಂದರೆ ಇದನ್ನು ತಮ್ಮ ಏನು NDA ಏನು ನಾಯಕರು ಇರ್ಬೋದು ಮುಖಂಡರುಗಳು ಹೇಳ್ತಾ ಇರುವಂಥದ್ದು ಇದೇ ರೀತಿ ಅವ್ರಿಗೆ ಈ ಒಂದು ಸ್ಥಾನ ಏನಕ್ಕೆ ಮುಖ್ಯ ಅಂತ. ಅದೇ ರೀತಿ ಕಾಂಗ್ರೆಸ್ ನಾಯಕರುಗಳು ಮುಖಂಡರು ಹೇಳುವಂಥದ್ದು JDSಗೆ ಅಥವಾ BJP ಒಟ್ಟಾರೆ NDAಗೆ ಈ ಒಂದು ಸ್ಥಾನ ಏನಕ್ಕೆ ಬೇಕು, ಯಾಕೆಂದ್ರೆ ಸರ್ಕಾರ ನಮ್ಮದೇ ಇದೆ, ಅಭಿವೃದ್ಧಿ ಮಾಡ್ತೀವಲ್ವ. ಸೊ ಅಭಿವೃದ್ಧಿಯ ದೃಷ್ಟಿಯಿಂದ ಚನ್ನಪಟ್ಟಣವನ್ನು ಆರಾಮಾಗಿ ಸುಮ್ಮನೆ ಇರ್ಬೋದಲ್ವಾ, ಆರಾಮಾಗಿ ಬಿಟ್ಕೊಡ್ಬೋದಲ್ವಾ ಅಂತ. ಇಲ್ಲಿ ಒಂದು ಕ್ಷೇತ್ರದ ಪ್ರಶ್ನೆ ಅಲ್ಲ ಇದು, ಇದು ನಮ್ಮ ಕ್ಷೇತ್ರ, ನಮ್ಮ ಶಕ್ತಿ, ನಮ್ಮ ಕ್ಷೇತ್ರ ನಾವು ಉಳಿಸ್ಕೊಳ್ಬೇಕು ಅನ್ನುವ ಒಂದು ಹೋರಾಟ. ಇವತ್ತು ಸರ್ಕಾರ ಬಂದ ಮೇಲೆ ಎಷ್ಟು ಅಭಿವೃದ್ಧಿ ಆಗಿದೆ, ಕುಮಾರಸ್ವಾಮಿ ಅವರು ಈ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬರದೇ ಇದ್ದಂಥ ಕಾಲದಲ್ಲೂ ಕೂಡ ಈ ಕ್ಷೇತ್ರದ ಜನ ಅವ್ರ ಮೇಲೆ ಗೌರವದಿಂದ ಗೆಲ್ಲಿಸಿದ್ದಾರೆ, ಅಭಿವೃದ್ಧಿ ಆಗಿದೆ. ಆದರೆ ಈ ಸರ್ಕಾರ ಬಂದ ಮೇಲೆ ಸ್ವಲ್ಪನೂ ಕೂಡ ಅಭಿವೃದ್ಧಿ ಆಗಿಲ್ಲ, ರೈತರಿಗೆ ಯಾವ ಸವಲತ್ತು ಕೂಡ ಕೊಟ್ಟಿಲ್ಲ. ಈ ಥರ ಹೇಳಿದರು ಪಂಪ್ಸೆಟ್ಗೆ ಹಿಂದೆ 25,000 ಖರ್ಚಾಗ್ತಾ ಇತ್ತು, ಈಗ 2-3 ಲಕ್ಷ ಖರ್ಚಾಗ್ತಾ ಇದೆ, ರೈತರಿಗೆ ಬರೆ ಬಿದ್ದಿದೆ. ಈ ಭಾಗದಲ್ಲಿ ರೈತರ ಪ್ರಾಧಾನ್ಯದ ಕ್ಷೇತ್ರಗಳಿವೆಲ್ಲ, ಹೈನುಗಾರಿಕೆಯ ಪ್ರಾಧಾನ್ಯ ಕ್ಷೇತ್ರಗಳು. ಹಾಗಾಗಿ ಇಲ್ಲಿ ಮಣ್ಣಿನ ಮಕ್ಕಳಿಗೆ ಇಲ್ಲಿ ಸ್ಥಾನ. ಇವತ್ತು ಸರ್ಕಾರಕ್ಕೆ ಈ ಕ್ಷೇತ್ರ ಮುಖ್ಯ ಅಲ್ಲ, ಆದರೆ ನಮಗೂ ಕೂಡ ಮುಖ್ಯ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಕುಮಾರಣ್ಣನ ಕ್ಷೇತ್ರ, ಕುಮಾರಣ್ಣ ಉಳಿಸ್ಕೊಳ್ಬೇಕು. ಈ NDA ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ,
ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ. ಅಲ್ಲ, ಪ್ರತಿಷ್ಠೆ ಪ್ರಶ್ನೆ ಆಗಿರೋದು ಕಾರಣ ಇದೆಲ್ಲ ಒಂದು ಕಡೆ ದ್ವೇಷ ರಾಜಕಾರಣ ನಡೀತಾ ಇದೆಯಾ ಅಂತ ಚನ್ನಪಟ್ಟಣ ನೋಡ್ರಿ, ಹೇಳಿಕೆಗಳಲ್ಲಿ ದ್ವೇಷ ರಾಜಕಾರಣ ಕಾಣ್ತಾ ಇದೆ. ಆದ್ರೆ ನಮಗೆ ದ್ವೇಷದಿಂದ ಜನ ಮತದಾರನ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹಣ ಹೆಂಡ ಇದನ್ನ ಹಂಚಿ ಸರ್ಕಾರ ಇಟ್ಕೊಂಡಿರ್ತಕ್ಕಂಥವ್ರು ಪ್ರಯತ್ನ ಪಡೋದು ಸಹಜ. ಆದರೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರತಕ್ಕಂಥ ಕುಮಾರಣ್ಣವರು ಈ ಕ್ಷೇತ್ರದಲ್ಲಿ, ಹಾಗಾಗಿ ಜನರು ಒಲವು ಕುಮಾರಣ್ಣವ್ರಿಗೆ ಎನ್ ಡಿ ಎ ಅಭ್ಯರ್ಥಿಗೆ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಜನ ಮಾತಾಡ್ತಾ ಇದ್ದಾರೆ. ಸರ್, ನಿಖಿಲ್ ಅವರಿಗೆ ಬೆಂಬಲ, ನಿಖಿಲ್ ಅವ್ರು ಗೆಲ್ಲಬೇಕು ಅಂತ ಹೇಳ್ತಾ ಇದ್ರೆ, ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆ ಮಂಡ್ಯದಲ್ಲಿ ಸೋಲ್ತಾರೆ, ಹಾಗೆ ರಾಮನಗರದಲ್ಲಿ ಕೂಡ ಸೋಲ್ತಾರೆ. ಆದ್ರೆ ಇಲ್ಲಿ ಚನ್ನಪಟ್ಟಣದಲ್ಲಿ ಯಾಕಾಗಿ ನಿರ್ದಿಷ್ಟವಾಗಿ ಗೆಲ್ಲಬೇಕು, ಹಾಗೆ ಜನ ಯಾಕಾಗಿ ಯಾವ ಕಾರಣಕ್ಕಾಗಿ ನಿರ್ದಿಷ್ಟ ಕಾರಣಗಳಿಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನುವಂತ ನಂಬಿಕೆ ಇದೆ ನಾನು. ನೋಡಿ, ಚುನಾವಣೆಯಲ್ಲಿ ಅನೇಕರು ಸೋತಿದ್ದಾರೆ. ಹೌದು, ಸೋತಿದ್ದಾರೆ ಅಂದಾಕ್ಷಣ ಅವರು ರಾಜಕಾರಣದಿಂದ ನಿರ್ಗಮಿಸಬೇಕು ಅಂತ ಏನಿಲ್ಲ. ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ ಸ್ವಾಭಾವಿಕ. ಅವರು ಮಂಡ್ಯದಲ್ಲಿ ಸೋತಿದ್ದು ಕಾಂಗ್ರೆಸ್ನ ಕುತಂತ್ರದಿಂದ ಹೊರತು ಪ್ರಾಮಾಣಿಕ ಕೆಲಸದಿಂದ ಅಲ್ಲ. ಅವತ್ತು ಜೊತೆಯಲ್ಲಿದ್ದು ಮೋಸ ಮಾಡಿ ನಿಖಿಲ್ ಅವ್ರನ್ನ ಸೋಲಿಸಿದ್ರು. ಯಾಕಂದ್ರೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಿದ್ರು, ಇದನ್ನು ಸೋತ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಚ್ಯುತಿ ಬರಲಿ ಅಂತ ಹೇಳಿ. ಹಾಗಾಗಿ ಸೋತಿರೋದಕ್ಕೆ ನಮ್ಮ ನಿಖಿಲ್ ಧೃತಿಗೆಟ್ಟಿಲ್ಲ, ನಾವು ಗೆಲ್ತೇವೆ. ನಿಖಿಲ್ ಒಬ್ಬ ಯುವ ನಾಯಕ, ರಾಜ್ಯದ ಉದ್ದಗಲಕ್ಕೂ ಕೂಡ ಪಕ್ಷ ಕಟ್ತಾ ಇದ್ದಾರೆ, ಕಟ್ಟಿದ್ದಾರೆ, ಜನರ ಮನಸ್ಸು ಗೆದ್ದಿದ್ದಾರೆ. ಇವತ್ತು ಅವರ ಮಾತುಗಳನ್ನು ಕೇಳಿದರೆ ಬಹುಶಃ ಕುಮಾರಣ್ಣವ್ರಿಗಿಂತ ಹೆಚ್ಚು ಪ್ರಬುದ್ಧ ಮಾತುಗಳನ್ನು ಆಡ್ತಾ ಇದ್ದಾರೆ. ಖಂಡಿತ ಜನರ ನಡುವೆ ಅವರು ಬದುಕ್ತಾ ಇದ್ದಾರೆ. ಇವತ್ತು ಅವರ ಭಾವನಾತ್ಮಕ ಏನು ಅವರ ಹೇಳಿಕೆಗಳಿರ್ಬೋದು ಅಥವಾ ಅವರ ಕೆಲಸ ಕಾರ್ಯಗಳಿರ್ಬೋದು, ಅವೆಲ್ಲವೂ ಕೂಡ ಇವತ್ತು ಜನರನ್ನ ಆಕರ್ಷಣೆ ಮಾಡಿದ್ದಾವೆ. ಏನು ಅವರು ಕುಮಾರಣ್ಣವರ ಸ್ಥಾನದಲ್ಲಿದ್ದು ಸಾಕಷ್ಟು ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಕೂಡ, ಜನರಿಗೆ ಸ್ಪಂದಿಸಿದ್ದಾರೆ. ಹಂಗಾಗಿ ಅವ್ರು ಗೆದ್ದೇ ಗೆಲ್ತಾರೆ. ಹಾಗಿದ್ರೆ ಮಂಡ್ಯ ಚುನಾವಣೆಯಲ್ಲಿ ಹಾಗೇನೆ ಏನು ರಾಮನಗರ ಚುನಾವಣೆಯಲ್ಲಿ ನಡೆದಂತ ಷಡ್ಡೆ ಅಂತ ಇಲ್ಲಿ ಫಲಿಸಲ್ಲ ಅಂತ ಹೇಳಿ? ಖಂಡಿತ ಇಲ್ಲಿ ಯಾವುದೂ ನಡೆಯಲ್ಲ. ಇವತ್ತು ಏನು ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ಕುತಂತ್ರಕ್ಕೂ ಕೂಡ ಬಲಿಯಾಗಲ್ಲ. ನಾವೆಲ್ಲರೂ ಕೂಡ ಇದರ ಏನು ಈ ಕ್ಷೇತ್ರದ ಜನ ಖಂಡಿತವಾಗಿ ಅವ್ರನ್ನ ಪ್ರಾಮಾಣಿಕವಾಗಿ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನಮಗೆ ಕಾಣ್ತದೆ. ದೇವೇಗೌಡರು ಈಗಾಗಲೇ ಪ್ರಚಾರದ ಕಣಕ್ಕೆ ಇಳಿದಿದ್ದಾರೆ. ಸೊ ಇದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಷ್ಟರ ಮಟ್ಟಿಗೆ ಬಲವನ್ನು ತಂದು ಕೊಟ್ಟಿದೆ ಅಂತ, ಯಾಕೆಂದ್ರೆ ಇಷ್ಟು ದಿನದ ಪ್ರಚಾರ ಒಂದು ಲೆಕ್ಕ, ಏನು ದೇವೇಗೌಡರು ಪ್ರಚಾರ ಕೇಳಿದ ಬಳಿಕ ಇನ್ನೊಂದು ಸ್ವರೂಪವನ್ನು ಪಡ್ಕೊಂಡಿರೋದು ಚನ್ನಪಟ್ಟಣ ಉಪಚುನಾವಣೆ. ನೋಡಿ, ದೇವೇಗೌಡರು ಪೂಜ್ಯ ದೇವೇಗೌಡರು ರಾಜಕೀಯ ಭೀಷ್ಮರು, ಅವ್ರಿಗೆ ಏಳು ಬೀಳು ನೋವು ನಲಿವು ಎಲ್ಲವನ್ನೂ ಕಂಡಂಥವ್ರು, ಜನರ ಭಾವನೆಗಳಿಗೆ ಸುಮಾರು 60 ವರ್ಷಗಳ ಕಾಲ ಸ್ಪಂದಿಸಿದಂಥವ್ರು. ಖಂಡಿತ ಅವರ ಮಾತುಗಳಿಗೆ ಈ ರಾಜ್ಯದಲ್ಲಿ ದೇಶದಲ್ಲಿ ಗೌರವ ಇದೆ. ಮತದಾರರು ಅವ್ರ ಬಗ್ಗೆ ಅತೀವ ಗೌರವವನ್ನು ಇಟ್ಕೊಂಡಿದ್ದಾರೆ. ಖಂಡಿತ ಅವ್ರ ಮಾತುಗಳಿಂದ ಅವ್ರು ಮಾಡಿರೋ ಕೆಲಸ ಇಲ್ಲಿ ನೀರಾವರಿ ಕ್ಷೇತ್ರದಲ್ಲಿರ್ಬೋದು, ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು, ಜನರ ಜೊತೆಗೆ ಸ್ಪಂದಿಸ್ತಕ್ಕಂಥದ್ದು ಇರ್ಬೋದು, ಖಂಡಿತ ಜನರು ನಿಜವಾಗ್ಲೂ ಅವ್ರ ಬಗ್ಗೆ ಇಟ್ಟಂಥ ಗೌರವಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದು ಆನೆ ಬಲ ಬಂದಿದೆ. ಖಂಡಿತವಾಗಿ ಅವ್ರು ಗೆಲ್ತಾರೆ. ಹಾಗಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದ ಜೊತೆಗೆ ಎಚ್ ಡಿ ದೇವೇಗೌಡರು ಹಾಗೇನೆ ಕುಮಾರಸ್ವಾಮಿ ಅವರ ಏನು ಹಿಂದಿನ ವರ್ಚಸ್ಸು, ಹಿಂದೆ ಮಾಡಿರುವಂತ ಕೆಲಸ, ಹಾಗೇನೆ ಈಗಿನ ಪ್ರಸ್ತುತವಾಗಿರುವಂತಹ ಅವರ ವರ್ಚಸ್ಸು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸುತ್ತೆ ಅಂತ ಹೇಳ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ತಮಗೆ ಗೆಲುವಿನ ವಿಶ್ವಾಸ ಇದೆ ನಿಖಿಲ್ ಅವ್ರು ಗೆಲ್ತಾರೆ ಅನ್ನೋ ವಿಶ್ವಾಸ? ಖಂಡಿತ ಗೆಲ್ತಾರೆ. ವಿಶ್ವಾಸ ನಾನು ಹೇಳ್ತಾ ಇರ್ತಕ್ಕಂಥದ್ದು 100ಕ್ಕೆ 100 ಗೆಲ್ತಾರೆ, ಅದರಲ್ಲಿ ಅನುಮಾನವೇ ಬೇಡ. ನಮಗೆ ಈ ವಾತಾವರಣ ನೋಡಿದ್ರೆ ಕನಿಷ್ಠ 25,000 ಮತಗಳ ಅಂತರದಲ್ಲಿ ಗೆಲ್ತಾರೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ನಾವಿಲ್ಲಿ ಪ್ರಚಾರ ಅಂತ ಬಂದಿರ್ಬೋದು, ಆದರೆ ನಾವು ಮನೆ ಮನೆಗೆ ಜನರ ಭಾವನೆ ಬಗ್ಗೆ ನಾವು ಗಮನಿಸ್ತಾ ಇದ್ದೇವೆ, ವೈಯಕ್ತಿಕವಾಗಿ ಕೇಳ್ತಾ ಇದ್ದೇವೆ. ಜನರು ಕೂಡ ಸಕಾರಾತ್ಮಕವಾಗಿ ಇವತ್ತು ಕುಮಾರಣ್ಣವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಇದೆ ಹೇಳ್ತಾ ಇದ್ರು. ಕುಮಾರಸ್ವಾಮಿ ಅವರು 2 ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಸಂಚಾರ ಮಾಡದೇ ಇದ್ರು ಕೂಡ ಗೆಲ್ಲಿಸಿದ್ದೀವಿ. ಈ ಬಾರಿ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಬರ್ತಾ ಇದ್ದಾರೆ. ಇಂಥವ್ರನ್ನ ನಾವು ಕಳ್ಕೊಳಕ್ ಸಾಧ್ಯನೇ ಇಲ್ಲ. ಅಭಿವೃದ್ಧಿಯೇ ಮೂಲ ಮಂತ್ರ ಕುಮಾರಣ್ಣವ್ರದ್ದು. ಅವರು ಖಂಡಿತ ಮತ್ತೊಮ್ಮೆ ಈ ಕ್ಷೇತ್ರಕ್ಕೆ ಅಭಿವೃದ್ಧಿಯತ್ತ ಒಯ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಏನು ಕಾಂಗ್ರೆಸ್ ಅಭ್ಯರ್ಥಿ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಹಾರತಾ ಹೋಗಿ ಜನರ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಅಭಿವೃದ್ಧಿ ಅವ್ರದ್ದು ಅಭಿವೃದ್ಧಿಗಿಂತ ಅವರ ಸ್ವಾರ್ಥವೇ ಹೆಚ್ಚಾಯಿತೆ ಹೊರತು ಅಭಿವೃದ್ಧಿ ಕಾಣಲಿಲ್ಲ. ಅವರು ಇವತ್ತು ಇಲ್ಲೇ ಇರ್ಬೋದಾಗಿತ್ತು, ಇದೇ ಎನ್ ಡಿ ಎ ಅಭ್ಯರ್ಥಿ ಆಗ್ಬೋದಾಗಿತ್ತು,
ಯಾಕಲ್ಲಿ ಹೋದ್ರು ಅನ್ನೋದು ಅವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಾರ್ಥಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ ಹೊರತು ಅಭಿವೃದ್ಧಿಗೋಸ್ಕರ ಇಲ್ಲಿ ಉಳಿಬೋದಾಗಿತ್ತು. ಹಾಗಾಗಿ ಖಂಡಿತ ಅವ್ರಿಗೆ ನಾವು ಮತ ಕೊಡೋದಿಲ್ಲ. ಎನ್ ಡಿ ಎ ಅಭ್ಯರ್ಥಿ ತೆನೆ ಹೊತ್ತ ಮಹಿಳೆ ಗುರ್ತಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಓಟ್ ಕೊಟ್ಟು ಗೆಲ್ಲಿಸ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರು, ಇದಿಷ್ಟು ಹರಿಹರ ಮಾಜಿ ಶಾಸಕರು ಎಚ್ ಎಸ್ ಶಿವಶಂಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲ್ ಹೈಗೋಡ್, ಕರ್ನಾಟಕ ಟಿವಿ, ಚನ್ನಪಟ್ಟಣ. ಚನ್ನಪಟ್ಟಣ ಉಪಚುನಾವಣೆ ಸಾಕಷ್ಟು ಬಿರುಸಿನ ಮತ ಪ್ರಚಾರ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು, ಇನ್ನೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸಿ ಪಿ ಯೋಗೇಶ್ವರ್. ಈ ನಿಟ್ಟಿನಲ್ಲಿ ಚನ್ನಪಟ್ಟಣದಾದ್ಯಂತ ಮತ ಪ್ರಚಾರ ನಡೀತಾ ಇದೆ. ನಮ್ಮ ಜೊತೆ ಈಗಾಗಲೇ ಜೆಡಿಎಸ್ ನಾಯಕರಾಗಿರುವಂತಹ ಸಿ ಎಸ್ ಪುಟ್ಟರಾಜ್ ಅವರು ಇದ್ರೆ ಅವ್ರು ಮಾತಾಡ್ಸ್ತಾರೆ. ಸರ್, ಸಾಕಷ್ಟು ಭರ್ಜರಿ ಆದಂತಹ ಮತ ಪ್ರಚಾರ, ತಾಲೂಕಿನಾದ್ಯಂತ ತಾವು ಈಗಾಗಲೇ ಓಡಾಡ್ತಾ ಇದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ಈಗ ಪ್ರಸ್ತುತವಾದಂತಹ ಒಂದು ಚುನಾವಣೆ ಏನು ಪ್ರಚಾರದ ಬಳಿಕ ತಮ್ಮ ಆತ್ಮವಿಶ್ವಾಸ ಎಷ್ಟು ಮಟ್ಟಿಗೆ ಹೆಚ್ಚಿದೆ? ನಾವು ಪ್ರತಿಯೊಂದು ಗ್ರಾಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಅಭ್ಯರ್ಥಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸ್ತಾರೆ. ಓಕೆ, ಬಟ್ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಯಾಕೆ ಗೆಲ್ಲಿಸಬೇಕು ಜನ ಅಂತ? ಚನ್ನಪಟ್ಟಣ ದೇವೇಗೌಡರು ಮಾಡಿರ್ತಕ್ಕಂಥ ನೀರಾವರಿ ಕೆಲಸಗಳು, ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಚನ್ನಪಟ್ಟಣ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವೆಲ್ಲವನ್ನ ಪರಿಗಣಿಸಿ ಬಹಳ ವರ್ಷಗಳ ಕಾಲ ಮನೆ ಮಗನ ರೀತಿ ನಿಖಿಲ್ ಅವರು ಇರ್ತಾರೆ, ನಮ್ಮ ಕಷ್ಟ ಸುಖಕ್ಕೆ ಆಗ್ತಾರೆ. ಯಾವುದೇ ಕಾರಣಕ್ಕೂ ಈ ಸಲ ನಾವು ಅವ್ರನ್ನ ಕೈ ಬಿಡಬಾರದು ಅಂತಕ್ಕಂಥದ್ದನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ತೀರ್ಮಾನ ಮಾಡಿದ್ದಾರೆ. ಚನ್ನಪಟ್ಟಣ ಜನರ ಮನಸ್ಸಲ್ಲಿ ಇದು ರಿಜಿಸ್ಟರ್ ಆಗಿದೆ ಅಂತ ಅನ್ಸುತ್ತಾ ತಮ್ಗೆ ಈಗ? ನೂರಕ್ಕೆ ನೂರು ಭಾಗ ಇವತ್ತು ನಾವು ಮಾತಾಡ್ತಿರ್ತಕ್ಕಂಥದ್ದಲ್ಲ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಯಾವುದೇ ಗ್ರಾಮಗಳಿಗೆ ಹೋದ್ರು ಇವತ್ತು ಮತದಾರರು ಹೇಳ್ತಾ ಇರ್ತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಚನ್ನಪಟ್ಟಣ ಉಪಚುನಾವಣಾ ಪ್ರಚಾರಕ್ಕೆ ದೇವೇಗೌಡರ ಎಂಟ್ರಿ ಆಗಿದೆ, ಇದು ಎಷ್ಟರ ಮಟ್ಟಿಗೆ ಬಲ ತಂದುಕೊಟ್ಟಿದೆ ಅಂತ? ನಿನ್ನೆ ಕೋಡಂಬಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ನಾಲ್ಕು ಭಾಗಗಳಲ್ಲಿ ಅತ್ಯಂತ ಬಿರುಸಿನ ಪ್ರಚಾರವನ್ನು ಮಾಡಿದ್ದಾರೆ. ನಾವೆಂದಿಗೂ ಕಾಣದೇ ಇರ್ತಕ್ಕಂಥ ಜನಸಮೂಹ, ಅದರಲ್ಲಿ ವಿಶೇಷವಾಗಿ ತಾಯಂದ್ರು ಬಂದು ಗೌಡರಿಗೆ ನಮಸ್ಕಾರ ಮಾಡಿ ಕೈ ಮುಟ್ಟಿ ನಾವು ನಿಮ್ಮ ಜೊತೆ ಇದ್ದೀವಿ, ನೂರು ಭಾಗ ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥ ಆ ಜನರ ಉತ್ಸಾಹ ನೋಡಿ ದೇವೇಗೌಡರು ಬಹಳ ಸಂತೋಷ ಪಟ್ಟಿದ್ದಾರೆ. ಗೌರವ ಮತಗಳಾಗಿ ಕನ್ವರ್ಟ್ ಆಗುತ್ತಾ ಅಂತ? ನೂರಕ್ಕೆ ಸಾವಿರ ಭಾಗ ಇದು ಕನ್ವರ್ಟ್ ಆಗುವಂತ ವಾತಾವರಣ ಇವತ್ತಿನ ಕ್ಷೇತ್ರದಲ್ಲಿ ಕಾಣ್ತಾ ಇದೆ. ಕುಮಾರಸ್ವಾಮಿ ಅವರು ಕಳೆದ ಎರಡು ಬಾರಿ ಶಾಸಕರಾಗಿದ್ರು, ಅವ್ರು ಮಾಡಿರುವಂತ ಕೆಲಸಗಳು ನಿಖಿಲ್ ಕುಮಾರಸ್ವಾಮಿ ಅವ್ರ ಕೈ ಹಿಡಿತು. ನೂರಕ್ಕೆ ನೂರು ಭಾಗ ಇವತ್ತು ಯಾವ್ದೋ ಸಿಟಿಗೆ ಹೋದಾಗತ್ತೆ, ಪ್ರತಿಯೊಂದು ಗ್ರಾಮಗಳ ಬೀದಿಗಳಿಗೆ ಹೋದ್ರೆ ಅಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ. ಕುಮಾರಣ್ಣ ಅವರು ದೂರದೃಷ್ಟಿ ಇಟ್ಟುಕೊಂಡು ಪಾಪ ಯಾರೋ ಬರೀ 17 ಕೆರೆ ತುಂಬಿಸೋದಕ್ಕೆ ಭಗೀರಥ ಅಂತಾರೆ, ಇವತ್ತು 107 ಕೆರೆಗೂ ಹೆಚ್ಚು ನೀರನ್ನು ತುಂಬಿಸುವಂತ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಈ ಕ್ಷೇತ್ರದ ಮಹಾಜನತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ, ಅದರಲ್ಲಿ ವಿಶೇಷವಾಗಿ ಯೂತ್ಸ್ ಇವತ್ತು ಬಿಜೆಪಿ ಮುಖಂಡರು ಸೇರಿದಾಗೆ, ಜೆಡಿಎಸ್ ಪಕ್ಷದ ಮುಖಂಡರುಗಳು ಸೇರಿದಾಗೆ, ಇವತ್ತು ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳಾದಂತ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸ್ಕೊಡ್ತಾರೆ. ಎನ್ ಡಿ ಎ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಅನುಕಂಪದ ಅಲೆ ಇದೆ ಅನ್ಕೊಂಡಿರೋದು, ಅಂದ್ರೆ ಚನ್ನಪಟ್ಟಣದ ಜನತೆ ಇದೆ ಅಂತ ಅನ್ಕೊಂಡಿರೋದು ಭ್ರಮೆಯಲ್ಲಿದ್ದಾರೆ. ಸೊ ಅವರಿಗೆ ಯಾವುದೇ ರೀತಿಯಾದಂತ ಅನುಕಂಪ ಇಲ್ಲಿಲ್ಲ, ಅವ್ರು ಸೋತಿರೋದು ಮಂಡ್ಯ ಹಾಗೇನೆ ರಾಮನಗರದಲ್ಲಿ, ಅಲ್ಲಿ ಹುಡುಕ್ಬೇಕು ಹೊರತು ಇಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತ ಅನುಕಂಪ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಏನ್ ಹೇಳ್ತೀವಿ? ಬಹುತೇಕ ಯೋಗೀಶ್ ಅವ್ರನ್ನ ಕಾಂಗ್ರೆಸ್ ಮುಖಂಡರುಗಳು ಅರ್ಕೆ ಕುರಿ ಮಾಡ್ಕೊಂಡಿದ್ದಾರೆ, ಬಲಿ ಕೊಡಲೇಬೇಕು ರಾಜಕೀಯವಾಗಿ ಅಂತ ತೀರ್ಮಾನ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಇವತ್ತು ಅನುಕಂಪ ಇರ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ನನ್ನ ಜೊತೆ ಬಂದ್ರೆ ಹೇಳುವಂತ ಮಹಾನ್ ನಾಯಕರಿಗೆ ನಮ್ಮ ವಿಶೇಷ ಗ್ರಾಮಾಂತರ ಪ್ರದೇಶದ ನಮ್ಮ ತಾಯಂದ್ರು ಏನ್ ಹೇಳ್ತಾರೆ, ನಮ್ಮ ಮನೆ ಮಗ ನಿಖಿಲ್ ಅವ್ರನ್ನ ನಾವು ಈ ಸಲ ಉಳಿಸ್ಕತ್ತೀವಿ ನಡ್ರಪ್ಪ ಮುಂದಕ್ಕೆ ಹೋಗಿ ಅನ್ನುವಂತ ಮಾತೇನ್ ಹೇಳ್ತಾ ಇದಾರೆ ಅದನ್ನ ತೋರಿಸ್ಕೊಡ್ತೇವೆ. ಹ್ಯಾಟ್ರಿಕ್ ಸೋಲು ಅವ್ರಿಗೆ ಆಗುತ್ತೆ ಕಾಂಗ್ರೆಸ್ ಅಭ್ಯರ್ಥಿಗೆ. ವೀಕ್ಷಕರು, ಇದಿಷ್ಟು ಮಾಜಿ ಸಚಿವರಾಗಿರುವಂತಹ ಸಿ ಎಸ್ ಪುಟ್ಟರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲ್ ಹೈಗೋಡ್, ಕರ್ನಾಟಕ ಟಿವಿ, ಚನ್ನಪಟ್ಟಣ. ವೀಕ್ಷಕರು, ಚನ್ನಪಟ್ಟಣ ಉಪಚುನಾವಣೆ ಸಾಕಷ್ಟು ಭರ್ಜರಿ ಆದಂತಹ ಮತ ಪ್ರಚಾರ ನಡೀತಾ ಇದೆ. ಚನ್ನಪಟ್ಟಣದಾದ್ಯಂತ ಒಂದೆಡೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮೈತ್ರಿ ಅಭ್ಯರ್ಥಿ ಇವ್ರ ಪರವಾಗಿ ಸಾಕಷ್ಟು ಮತ ಪ್ರಚಾರ ಆಗ್ತಾ ಇದ್ರೆ, ಇನ್ನೊಂದೆಡೆ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ ಇವ್ರ ಪರವಾಗಿ ಕೂಡ ಮತಯಾಚನೆ ಆಗ್ತಾ ಇದೆ. ನನ್ನ ಜೊತೆ ಸಾಕಷ್ಟು ಏನು ಜೆ ಡಿ ಎಸ್ ಕಾರ್ಯಕರ್ತರುಗಳಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅವರುಗಳ ಅಭಿಪ್ರಾಯ ಏನಿದೆ, ಪ್ರಸ್ತುತವಾಗಿ ಗೆಲುವಿನ ವಿಶ್ವಾಸ ಏನಿದೆ ಅನ್ನೋದನ್ನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ಒಂದು ಭರ್ಜರಿ ಆದಂತಹ ಮತ ಪ್ರಚಾರ ತಮ್ಮ ಕಡೆಯಿಂದನೂ ಕೂಡ ಆಗ್ತಾ ಇರುವಂಥದ್ದು. ಸೊ ಕಾರ್ಯಕರ್ತರುಗಳೆಲ್ಲರೂ ಒಟ್ಟಿಗೆ ಸೇರಿ ಗೆಲುವಿಗಾಗಿ ಹೋರಾಡ್ತಾ ಇರುವಂಥದ್ದು. ಸೊ ಏನು ಹೇಳಕ್ಕೆ ಬಯಸ್ತೀರಾ ಈ ಸರ್? ಪ್ರಪ್ರಥಮವಾಗಿ ಕರ್ನಾಟಕದ ಈ ಮಿನಿ ಸಮರ ಏನಿದೆ, ಈಗ ನಡೀತಾ ಇರ್ತಕ್ಕಂಥ ಇಲ್ಲಿನ ಜನಾದೇಶ, ಇಲ್ಲಿ ನಡೀತಾ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಒಂಥರ ಎಚ್ಚರಿಕೆ ಡೆಂಗೂರ ಇದ್ದಂಗೆ. ಯಾಕಂದರೆ ನನ್ನ ಹೆಸರು ಬಸವರಾಜ್ ಪಾದಯಾತ್ರಿ ಅಂತ
ಕಳೆದ 10 ಚುನಾವಣೆಗಳಲ್ಲಿ ರಾಜ್ಯದ ಪಕ್ಷದ ಸ್ಟಾರ್ ಕ್ಯಾಂಪೇನರ್ ಇದ್ದೇನೆ 43 ವರ್ಷಗಳ ಹಿಂದೆ ಈ ನಾ ಚನ್ನಪಟ್ಟಣಕ್ಕೆ ವರದೇಗೌಡರ ಜೊತೆ ಬಂದಾಗ ಆನಂತರ ವಿಟ್ಲೇನಳ್ಳಿ ಪಾದಯಾತ್ರೆಯಲ್ಲೂ ಇದ್ದೆ ಅವತ್ತಿನ ಚನ್ನಪಟ್ಟಣ ಮತ್ತು ಇವತ್ತಿನ ಚನ್ನಪಟ್ಟಣ ನಾವು ನೋಡಬೇಕಾದ್ರೆ ಈ ನಾಡು ಕಟ್ಟಿದ ಕೆಂಪೇಗೌಡರ ಕನಸನ್ನು ಅಥವಾ ನಾಲ್ವಡಿ ಕೃಷ್ಣರಾಜರ ಒಡೆಯರ ಹೊಸ ಕರ್ನಾಟಕ ಕಟ್ಟಂತ ಕನಸನ್ನು ದೇವೇಗೌಡರು ಮತ್ತು ದೇವೇಗೌಡರ ಮಗನಾದಂಥ ಕುಮಾರಣ್ಣವರು ಈ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲೆಯನ್ನು ಮಾಡಿ ಈ ಜಿಲ್ಲೆಯ ವಿಶೇಷ ನೀರಾವರಿ ಯೋಜನೆಗಳನ್ನು ಕೊಟ್ಟು ಸಾರ್ಥಕ ಮಾಡಿದ್ರು ಅನ್ನೋ ಮಾತನ್ನು ನಾನೊಬ್ಬ ನಾಗರಿಕನಾಗಿ ಈ ರಾಜ್ಯದ ಪ್ರಜೆಯಾಗಿ ಒಪ್ಕೊಂತಾನೆ. ಯಾಕೆಂದರೆ ಕಳೆದ ಒಂದು ವಾರದಿಂದ ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಿಗೆ ಪ್ರಯತ್ನ ಮಾಡ್ತಾ ಇದ್ದೇನೆ. 1995-96 ಆಸುಪಾಸಿನಲ್ಲಿ ವರದೇಗೌಡರವರು ನಮ್ಮ ಈ ಕ್ಷೇತ್ರ ಪ್ರತಿನಿಧಿಸಿ ರೇಷ್ಮೆ ಮಂತ್ರಿಗಳಿದ್ದರು. ಪಕ್ಕದ ಕನಕಪುರದಲ್ಲಿ ಪಿ ಜಿ ಆರ್ ಸಿಂಧೆ ಅವರು ಸಾರಿಗೆ ಮಂತ್ರಿಗಳಿದ್ದರು. ಈ ರಾಜ್ಯದಲ್ಲಿ ಜೆ ಎಚ್ ಪಟೇಲ್ರವರು ಮುಖ್ಯಮಂತ್ರಿ ಇದ್ದರು. ನಿಮ್ಮೆಲ್ಲರ ರಾಜ್ಯದ ಆಶೀರ್ವಾದದ ಬಲ ದೇವೇಗೌಡರು ಈ ದೇಶಕ್ಕೆ ಪ್ರಧಾನಮಂತ್ರಿಗಳಾಗಿದ್ದರು. ಆವತ್ತು ಕಟ್ಟಂಥ ಕಂಕಣ ಇದು ಕಣ್ವ ನಾಡು ಅಂತ ಬರಬೇಕಾದ್ರೆ ಇಲ್ಲಿನ ಇಗ್ಲೂರು ಬ್ಯಾರೇಜ್ ಅದನ್ನು ಇವತ್ತಿನ ದೇವೇಗೌಡರನ್ನ ಟೀಕೆ ಮಾಡ್ತಕ್ಕಂಥ ನಾಯಕರುಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಇಗ್ಲೂರು ಬ್ಯಾರೇಜ್ ಮುಂದೆ ಹೋಗಿ ನಿಂತರೆ ಯಾರೋ ಈ ರಾಜ್ಯದ ಒಬ್ಬ ಮಹಾನ್ ಪ್ರಜೆಯ ಹೆಸರು ಕಾಣ್ತದೆ, ಅದು ದೇವೇಗೌಡರು ಅನ್ನೋದನ್ನು ಅವರ ನೆನಪಿಸ್ಕೊಬೋದು. ಯಾಕಂದರೆ ಇಗ್ಲೂರು ಬ್ಯಾರೇಜನ್ನು ಇವತ್ತು ದೇವೇಗೌಡರು ಬ್ಯಾರೇಜು ಅಂತೇನಿದೆ ಅದು ಮಾಡೋವರೆಗೂ ಚನ್ನಪಟ್ಟಣದ ನೀರಾವರಿ ಸ್ಥಿತಿಗಳೇನಷ್ಟು ಸುಸ್ಥಿತಿನಲ್ಲಿರಲಿಲ್ಲ. ಆನಂತರ ಕುಮಾರಣ್ಣವರು ದೇವೇಗೌಡರು ಪ್ರಧಾನಿಗಳಾದಾಗಲೂ ಸಹ ಸುಮಾರು 50 ಕೋಟಿ ರೂಪಾಯಿಗಳು ಇತರೆ ನೀರಾವರಿ ಯೋಜನೆಗಳು ಕೊಟ್ಟರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾದಮೇಲೆ ಸೊ ಆ ಕಣ್ವ ಪ್ರಾಜೆಕ್ಟ್ನ ತೊಗೊಬಂದು ಪಕ್ಕದ ಸತ್ಯಗಾಲದಿಂದ ಸುಮಾರು 564 ಕೋಟಿ ರೂಪಾಯಿಗಳನ್ನು ವ್ಯಯಿಸಿ ಅತಿ ದೊಡ್ಡ ದೊಡ್ಡದಂಥ ಪೈಪ್ ಲೈನ್ಗಳನ್ನ ಹಾಕ್ಕೊಂಬಂದು 106 ಹಳ್ಳಿಗಳಿಗೆ ಕುಡಿಯೋ ನೀರನ್ನು ಕೊಟ್ಟಿಲ್ಲ ಅಂದಿದ್ದರೆ, ಕೆರೆಗಳು ತುಂಬಿಸಿಲ್ಲ ಅನ್ನೋದಾದರೆ ಚನ್ನಪಟ್ಟಣ ಇವತ್ತು ಈ ಸ್ಥಿತಿಯಲ್ಲಿ ಇರಲಿಲ್ಲ. ಕೇವಲ 4-5 ಕೆರೆಗಳನ್ನ 5-6 ಕೆರೆ ತುಂಬಿಸ್ಬಿಟ್ಟು ನಾನು ಭಗೀರಥ ಅಂತ ಹೇಳ್ಕೊಂತಾರಲ್ಲ ಇವತ್ತಿನ ಈ ಕಾಂಗ್ರೆಸ್ ಅಭ್ಯರ್ಥಿ ಕರ್ನಾಟಕ ಎಂದೂ ಕಾಣದೇ ಇರತಕ್ಕಂಥ ಒಬ್ಬ ದೊಡ್ಡ ಅರಕೆ ಕುರಿ ಕಾಂಗ್ರೆಸ್ಗೆ ಅನ್ನೋದನ್ನು ನಾನು ಈ ನೆಲದಲ್ಲಿ ನಿಂತು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ಅವರು ಕಾಂಗ್ರೆಸ್ಸಲ್ಲಿದ್ದರು, ಸೈಕಲ್ ಗುರುತಲ್ಲಿದ್ದರು, ಸಮಾಜವಾದಿ ಪಾರ್ಟಿಯಲ್ಲಿದ್ದರು, ಬಿ ಜೆ ಪಿನಲ್ಲೂ ಇದ್ದರು, ಸ್ವತಂತ್ರವಾಗಿ ಇದ್ದರು. ಆದರೆ ಅವರನ್ನು ಅನುಸರಿಸಿ ಬಂದಂಥ ಅವರ ಅಭಿಮಾನಿಗಳಿದ್ರಲ್ಲ, ಇವತ್ತು ಪ್ರತಿ ಹಳ್ಳಿನಲ್ಲೂ ಅವ್ರು ಹೇಳ್ತಕ್ಕಂಥ ಭಾವನೆ ಇದೆಯಲ್ಲ ಅದು. ನಮ್ಮ ಜೊತೆ ಏನು ಅಲ್ಪಸಂಖ್ಯಾತರು ಏನು ಮುಸ್ಲಿಂ ಬಾಂಧವರು ಕೂಡ ಇದ್ದಾರೆ, ಅವರು ಏನು ಯಾವ ರೀತಿಯಾಗಿ ಜೆ ಡಿ ಎಸ್ ಪರವಾಗಿ ತಾವು ನಿಂತಿದ್ದೀವಿ ಅನ್ನೋಂಥದ್ದನ್ನು ತೋರಿಸೋಕ್ಕಾಗಿ, ಹಾಗೆಯೇ ಇಲ್ಲಿರುವಂತಹ ಒಂದಿಷ್ಟು ಮುಸ್ಲಿಂ ಓಟ್ಗಳೇನಿದೆ ನಿರ್ಣಾಯಕ ಅಂತ ಏನು ಕರೆಸ್ಕೊಳ್ತಾ ಇದೆ ಚನ್ನಪಟ್ಟಣದಲ್ಲಿ, ಅವನ್ನು ಸೆಳೆಯೋಕ್ಕಾಗಿ ಅವರು ಮತ ಪ್ರಚಾರವನ್ನು ನಡೆಸ್ತಾರಂಥದ್ದು. ಅವ್ರು ಏನು ಹೇಳ್ತಾರಂತ ಕೇಳ ಸರ್, ಸಾಕಷ್ಟು ಏನು ಭರ್ಜರಿಯಾಗಿ ಮತ ಪ್ರಚಾರ ಸಾಗ್ತಾ ಇದೆ. ಸೊ ಈ ಹಂತದಲ್ಲಿ ಏನು ಯಾವಾಗಲೂ ಕೂಡ ಹೆಚ್ಚಾಗಿ ಮುಸ್ಲಿಮರ ಮತ ಕಾಂಗ್ರೆಸ್ಗೆ ಅನ್ನುವಂಥ ಒಂದು ಏನು ಯೋಚನೆ ಅಥವಾ ಒಂದು ಐಡಿಯಾ ಏನು ಇದೆ, ಸೊ ಅದು ತಾವು ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರ ಈ ಸಂದರ್ಭದಲ್ಲಿ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೈಯದ್ ಅಂತ, ಪುಲಿಕೇಶನ್ ಅಧ್ಯಕ್ಷ ಹಾಗೂ ರಾಜ್ಯ ವಕ್ತಾರ ನಾನು, ಜೆ ಡಿ ಎಸ್. ಸರ್, ಇವತ್ತು ಚನ್ನಪಟ್ಟಣದಲ್ಲಿ ಏನಿದು ಮಹಾಭಾರತ ನಡೀತಾ ಇದೆಯೋ, ಶಕುನಿ ಆ್ಯಂಡ್ ಟೀಮ್ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ಶಕುನಿ ಯಾರು? ಡಿ ಕೆ ಶಿ ಸಿದ್ದರಾಮಯ್ಯವನ್ನೂ ಸೇರಿಸಿ, ಪ್ಲಸ್ ಅದಕ್ಕೆ ಇವಾಗ ಮಹಾರಥಿ ಆಗಿದಾರಲ್ಲ ಮಿಸ್ಟರ್ ಸಿ ಪಿ ಯೋಗೇಶ್ವರ್, ಮಹಾರಥಿ ಅಲ್ಲ ಸೈನಿಕ. ಇವಾಗ ಮಹಾಭಾರತದಲ್ಲಿ ಒಂದು ರೂಲ್ ಇತ್ತು, ರತಿ ಜೊತೆಯಲ್ಲಿ ರತಿ ಹೊಡೆದಾಡಬೇಕು, ಮಹಾರಥಿ ಜೊತೆಯಲ್ಲಿ ಮಹಾರಥಿ. ಇವಾಗ ಇಲ್ಲಿ ನಿಂತಿರೋದು ಮಹಾರಥಿ. ಸೈನಿಕ ಯಾವುದೇ ಕಾರಣಕ್ಕೂ ಯುದ್ಧ ಗೆಲ್ಲಕ್ಕೆ ಆಗಲ್ಲ. ಆಯಿತಾ? ಒಂದು, ಈ ಪಾರ್ಟಿ ಪಕ್ಷದಿಂದ ಪಕ್ಷಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಹಾರ್ಕೊಂಡು ಬಂದಿರುವಂಥ ಪಾರ್ಟಿ. ಇವತ್ತು ಕಾಂಗ್ರೆಸ್ ಅವರು ಏನಂತಂದ್ರೆ ಘರ್ ವಾಪಸಿ. ಯಾವ ಘರ್ ಅಂತ ನಾನು ಕೇಳ್ತೀನಿ? ಘರ್ರಲ್ಲ ಆ ಯಪ್ಪ ಗೆಸ್ಟ್ ಹೌಸ್ ಮಾಡ್ಕೊಂಡಿರೋದು, ಘರ್ ವಾಪಸಿ ಅಂತ ಇರೋದು ಅವ್ರಿಗಲ್ಲ. ಆಯಿತಾ? ಆಮೇಲೆ ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ ಹೆಂಗಿದೆ ಅಂತ ನಮ್ಮ ಅಲ್ಪಸಂಖ್ಯಾತರಿಗೆ ನಾವು ತಿಳಿಸ್ಕೊಳ್ತೀವಿ. ಇಲ್ಲಿವರೆಗೂ ಬಿ ಜೆ ಪಿ ಕೋಮವಾದಿಗಳು ಅಂತಿದ್ರು, ಜೆ ಡಿ ಎಸ್ ಅವರು ಸೇರಿಕೊಂಡು ಬಿ ಟೀಮ್ ಆಗಿದ್ದಾರೆ, ಅವರು ಕೋಮವಾದಿಗಳು ಆಗೋಗಿದ್ದಾರೆ ಅಂತ ಹೇಳ್ತಿದ್ರು ಕಾಂಗ್ರೆಸ್ ಅವರು. ಇವತ್ತು ಅದೇ ಬಿ ಜೆ ಪಿಯಿಂದ ನೀವು ಹೈಜಾಕ್ ಮಾಡ್ಕೊಂಡಿದ್ದೀರಲ್ಲ ಕ್ಯಾಂಡಿಡೇಟ್ಗೆ. ಯಾಕೆ? ನಿಮ್ಮ ಹತ್ರ ಯಾವ ಕ್ಯಾಂಡಿಡೇಟ್ ಹಾಕೋ ಯೋಗ್ಯತೆ ಇರಲಿಲ್ವಾ ನಿಮಗೆ? ನಿಮ್ಮ ಹತ್ರ ಯಾವುದು ಒಳ್ಳೆಯ ಕ್ಯಾಂಡಿಡೇಟ್ ಇರಲಿಲ್ವಾ? ಡಿ ಕೆ ಸುರೇಶ್ಗೆ ಆಗ್ಬೋದಾಗಿತ್ತು, ಬೇರೆಯವ್ರಿಗೆ ಆಗ್ಬೋದಾಗಿತ್ತು, ನಿಮಗೆ ದಮ್ಮಿಲ್ವಾ? ನಿಮ್ಗೆ ಗೊತ್ತಿತ್ತು ಚನ್ನಪಟ್ಟಣದಲ್ಲಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಮುಂದೆ ನೀವು ನಿಲ್ಲಲ್ಲ, ನೀವು ಗೆಲ್ಲಲ್ಲ. ಬೈ ಚಾನ್ಸ್ ಸೋತೋದ್ರೆ
ಮುಖ ಭಂಗ ಆಗ್ಬಿಡುತ್ತೆ, ಮಸಿ ಬಳ್ಕೊಂಡ್ಬಿಡ್ತೀರಿ. ಅದಕ್ಕೋಸ್ಕರ ನೀವು ಏನು ಮಾಡಿದ್ರಿ, ಇಲ್ಲಿವರೆಗೂ ಬೇರೆ 15,000-10,000 ಜಾಸ್ತಿ ಕಾಂಗ್ರೆಸ್ ಓಟ್ ನೋಡಿಲ್ಲ ಇಲ್ಲಿ. ಅಟ್ಲೀಸ್ಟ್ ಈ ಬಾರಿ ಯೋಗೇಶ್ವರ್ಗೆ ಹಾಕ್ಕೊಂಡ್ಬಿಟ್ರೆ ಒಂದು 50,000-60,000 ಕಾಂಗ್ರೆಸ್ ಓಟ್ ತೊಗೊಂಡಿದೆ ಅಂತ ಹೇಳ್ಕೋಬೋದು ಅಂತ. ಈ ಕಾರಣಕ್ಕೆ ಇದರಲ್ಲಿ ದೇಶದ ರಾಜಕೀಯ, ನಿಮ್ಮ ಶಕುನಿಯನ್ ಟೀಮ್ ಅವ್ರು ಏನು ಮಾಡ್ತಾ ಇದ್ದಾರೋ, ಇದು ದೇಶದ ರಾಜಕೀಯ. 135 ಸೀಟ್ ಇದ್ದೀರಿ, ನಿಮ್ಗೆ ಈ ಸೀಟ್ ಅಗತ್ಯನೇ ಇರಲಿಲ್ಲ. ಇವತ್ತು ಕರ್ನಾಟಕದ ಪರಿಸ್ಥಿತಿ ಏನಿದೆ, ಡೆವಲಪ್ಮೆಂಟ್ ಅಭಿವೃದ್ಧಿ ಏನಾಗಿದೆ, ಅದರ ಬಗ್ಗೆ ನಿಮಗೆ ಗಮನ ಇಲ್ಲ. ನೀವು ಮೂಳಾದಲ್ಲಿ ಸಿಕ್ಕಾಕೊಂಡಿದ್ದೀರಿ, ವಾಲ್ಮೀಕಿದಲ್ಲಿ ಸಿಕ್ಕಾಕೊಂಡಿದ್ದೀರಿ. ಇವಾಗ ನಿಮ್ಮ MLA ಸತೀಶ್ ಸೈಲ್ಗೆ 7 ಜೈಲು, 40 crore ಫೈನ್ ಆಗಿದೆ. ಇನ್ನು ಇವಾಗ ಇನ್ನೊಂದು ಭ್ರಷ್ಟಾಚಾರದಲ್ಲಿ ಇನ್ನೊಬ್ಬ ಅಧಿಕಾರಿ ಸಿಕ್ಕಾಕೊಂಡಿದ್ದಾರೆ. ಈ ರೀತಿ ಇರುವಾಗ ನೀವು ಇದ್ರ ಬಗ್ಗೆ ಗಮನ ಕೊಟ್ಟಂಗೆ, ನಿಮಗೆ ಚನ್ನಪಟ್ಟಣ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗೋಯ್ತು, ಬರೇ ಒಂದೇ ಒಂದು ದ್ವೇಷದ ರಾಜಕೀಯಕ್ಕೋಸ್ಕರ. ಸುರೇಶ್ ಅವ್ರಿಗೆ ಗ್ರಾಮಾಂತರದಲ್ಲಿ ನಾವು ಸೋಲಿಸಿದ್ವಿ, ಆ ದ್ವೇಷ ತೀರಿಸ್ಕೊಳ್ಳೋಕ್ಕೆ ನೀವು ಇದು ಮಾಡ್ತಾ ಇರೋದು. ಇಲ್ಲಿ ನಿಮಗೆ ಚನ್ನಪಟ್ಟಣ ಜನರ ಬಗ್ಗೆ ಏನು ಕಾಳಜಿ ಇಲ್ಲ, ಮುಸ್ಲಿಂ ಬಗ್ಗೆ ಕಾಳಜಿ ಇಲ್ಲ, ಅಥವಾ ಬೇರೆ ಯಾವುದೇ ಸಮುದಾಯ ಬಗ್ಗೆ ನಿಮ್ಗೆ ಏನು ಕಾಳಜಿ ಇಲ್ಲ. ಆ ದ್ವೇಷ ಮಾತ್ರ ತೀರಿಸ್ಕೊಳ್ಳೋಕೆ ನೀವು ಮಾಡ್ತಾ ಇರೋದು. ಇಲ್ಲಿ ಚನ್ನಪಟ್ಟಣದಲ್ಲಿ ಮುಸಲ್ಮಾನರು ಕಾಂಗ್ರೆಸ್ ಪರ ಇದ್ದಾರೆ ಅಂತ ಹೇಳೋದು ಸುಳ್ಳು. ಕಾಂಗ್ರೆಸ್ ಪರ ಇರೋರು ಕಾಂಗ್ರೆಸ್ ಪರನೇ ಇರ್ತಾರೆ. JDSಅಲ್ಲಿ ಯಾರು JDS ವೋಟರ್ಸ್ ಇದ್ದಾರೋ ಅವ್ರು ಯಾವುದೇ ಕಾರಣಕ್ಕೂ JDS ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕಲ್ಲ. ಇವಾಗ ಇಲ್ಲಿ ನಾನು 25ನೇ ತಾರೀಕಿಂದ ಇಲ್ಲಿವರೆಗೂ ನಾವು ಇಲ್ಲಿ ಪ್ರಚಾರ ಮಾಡ್ಕೊಂಡಿದ್ದೀವಿ. ಒಂದು 10 ಜನರಲ್ಲಿ 7 ನಮ್ಮ ಕಡೆ ಇದ್ದರೆ 3 ಅವ್ರ ಕಡೆ ಇದ್ದಾರೆ. ಇಲ್ಲ ಅಂತಿಲ್ಲ, ಇವ್ರು ಏನು ಕನಸು ಇಟ್ಕೊಂಡಿದ್ದಾರೋ, ನಾವು 100,000 ತೊಗೊಳ್ತೀವಿ, 200,000 ತೊಗೊಳ್ತೀವಿ, ಸಾಧ್ಯವೇ ಇಲ್ಲ. ಮುಸ್ಲಿಂ ಮತ ಅಮ್ಮಮ್ಮ ಅಂದರೆ ಒಂದು 15,000 ಅವ್ರು ತಗೋಬೋದು. ಮೆಜಾರಿಟಿ ಮುಸ್ಲಿಂ ಮತಗಳು JDS ಪರವಾಗಿದೆ ಸರ್. ಮೆಜಾರಿಟಿಯಲ್ಲಿ ಇಲ್ದಿದ್ರು ನಮಗೆ ಬೇಕಾಗಿರೋ 10,000-15,000 ಆ ಮತಗಳು ನಮ್ಗೆ ಬಂದೇ ಬರ್ತವೆ, ಅದರ ಬಗ್ಗೆ ಏನಿಲ್ಲ. ಹಾಗಿದ್ರೆ ಪೂರ್ಣವಾಗಿ JD ಏನು ಕಾಂಗ್ರೆಸ್ ಅವರು ಮುಸ್ಲಿಮರು ನಮ್ಮ ಪರವಾಗಿದ್ದಾರೆ ಅನ್ನುವಂಥದ್ದು ಭ್ರಮೆ ಅಂತಿರಲ್ಲ, ಸುಳ್ಳದು ಸುಳ್ಳು. ಯಾವುದೇ ಕಾರಣಕ್ಕೂ ಮುಸ್ಲಿಂ ಟೋಟಲ್ ಮುಸ್ಲಿಮ್ಸ್ ಅಲ್ಲಿಲ್ಲ. ಯಾರು ಕುಮಾರಣ್ಣನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೋ ಅವರು ಮೋಸ ಮಾಡೋಕ್ಕೆ ಹೋಗಲ್ಲ. ಇವಾಗ ಸ್ವಲ್ಪ ಜನ ಇದ್ದಾರೆ ಅವರು ಕಾಸು ಆಮಿಷ ಅದು ಮಾಮೂಲಿ ರಾಜಕೀಯದಲ್ಲಿ, ಇದು ಕಾಂಗ್ರೆಸ್ ಎತ್ತಿದ ಕೈ. ಇದರಲ್ಲಿ ಅವರು ಛಲ ಬಲ ದ್ರೋಹ ಮೋಸ ಬೆನ್ನು ಚುರಿ ಹಾಕೋದು ಇಂಥ ಕೆಲಸದಲ್ಲಿ ನಿಪುಣರು ಕಾಂಗ್ರೆಸ್ ಅವರು, ಇದು ಮಾಡ್ಬೋದು. ಕಾಂಗ್ರೆಸ್ ಏನಿದೆಯೋ ಅದು ಬೇರೆ ವಿಷಯ, ಬಟ್ JDS ಬೆಲ್ಟ್ ಇದು. JDS ಮುಸಲ್ಮಾನರು ಏನು ವೋಟರ್ಸ್ ಇದ್ದಾರೋ ಅವ್ರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಓಟ್ ಹಾಕಲ್ಲ. ಸರ್ ತಾವೇನು ಹೇಳ್ತೀರಾ, ಏನು ಮುಸಲ್ಮಾನ ಮತಗಳು ಒನ್ ಸೈಡೆಡ್ ಅದರಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಇದೆ ಅನ್ನುವಂಥ ವಿಚಾರ? ಸರ್ ಮೊದಲಕ್ಕೆ ನಾನು ಹೇಳ್ತೀನಿ, ನಿಖಿಲ್ ಕುಮಾರಸ್ವಾಮಿ ಇದಾರಲ್ಲ ಅವ್ರ ಗೆಲುವು ನಿಶ್ಚಿತ, ಎಲ್ಲೇ ಗೆಲ್ತಾರೆ. ಒಂದು ಮುಸ್ಲಿಮ್ಸ್ ಓಟದಿದೆಯಲ್ಲ, ಇವ್ರು ಏನು ಮಾಡ್ತಾಯಿದ್ದಾರೆ, ಕನ್ಫ್ಯೂಸಿಂಗ್ ಮಾಡ್ತಾಯಿದ್ದಾರೆ. ಮನೆ ಯಾವ್ಯಾವುದೋ ವಿಡಿಯೋ ತೋರಿಸೋದು, ಯಾವ್ಯಾವುದೋ ಏನೇನೋ ಮಾಡೋದು, ಇದೆಲ್ಲ ಏನು ಮಾಡ್ತಾಯಿದ್ದಾರೆ ಗೊತ್ತಾ, ವಿಡಿಯೋ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ನಾನು ಎಲ್ಲ ಇವಾಗ ಮಾಧ್ಯಮ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಟಿ ವಿ ಚಾನಲ್ ನೋಡ್ತಾ ಇರೋರು ಮುಸ್ಲಿಮ್ಸ್, ನಮ್ಮ ಅಲ್ಪಸಂಖ್ಯಾತರು, ನಮ್ಮ ಬ್ರದರು ಎಲ್ಲರಿಗೆ, ಅವ್ರ ವಿಡಿಯೋ ಹಿಂದೆ ನೀವು ಹೋಗಬೇಡಿ. ಏನು ವಾಟ್ಸಪ್ಪಲ್ಲಿ ಏನು ಮಾಡ್ತಾಯಿದ್ದಾರೆ, ನಮ್ಮ ಅಣ್ಣನ ಬಗ್ಗೆ ಏನೇನೋ ಕ್ರಿಯೇಟ್ ಮಾಡಿದ್ದಾರೆ, ಎಡಿಟ್ ಮಾಡಿ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಏನು ಮಾಡ್ತಾಯಿದ್ದಾರೆ, ಅದು ನಮ್ಮ ಮುಸ್ಲಿಮ್ಸ್ ಅವ್ರಿಗೆ ವಾಟ್ಸಪ್ ಮುಖಾಂತರ ಎಲ್ಲರೂ ಕಳಿಸ್ಬಿಟ್ಟು ಏನು ಮಾಡ್ತಾರೆ, ಇದು ಹೇಳಿದರು ಅದು ಹೇಳಿದರು ಅದೆಲ್ಲ ತಪ್ಪು, ಅದೆಲ್ಲ ಸುಳ್ಳು, ಇವರೆಲ್ಲ ಏನು ಮಾಡಬೇಕಂತ, ಇದು ನಮಗೆ ಈ JDS ಸೀಟಿಗೆ ಇವ್ರಿಗೆ ಗೊತ್ತು ಪಕ್ಕಾ ನಮ್ಮದೇ ಇದು ಅಂತೇಳಿ, ಇಲ್ಲಿ ಗೆಲ್ಲಿಸ್ಬೇಕು, ಇದು ನಮಗೆ ಸೋಲಿಸ್ಬೇಕು ಅಂತೇಳಿ ಈ ಥರ ಎಲ್ಲ ಏನಾಗ ಇದು ಮಾಡ್ತಾಯಿದ್ದಾರೆ. ಮತ್ತು ಮುಸ್ಲಿಮ್ಸ್ ನಾವು ಪ್ರತಿ ಮನೆ ಹೋಗಿದ್ದೀವಿ ಡೋರ್ ಡೋರ್, ಅಲ್ಲಿ ಏನು ಮಾಡ್ತಾರೆ, ನಮ್ಮ ನಿಖಿಲ್ ಕುಮಾರಸ್ವಾಮಿಗೆ ಒಂದು ಸಾಫ್ಟ್ ಕಾರ್ನರ್ ಇದೆ, ಒಳ್ಳೆ ಮನುಷ್ಯ, ಒಂದು ಯಾವುದೋ ಒಂದು ಕೇಸ್ ಇಲ್ಲ, ಸಾಫ್ಟ್ ಒಂದು ಶಾಶೀಟ್ ಇಲ್ಲ, FIR ಇಲ್ಲ, ಏನಿಲ್ಲ ಅಂತ ಮನುಷ್ಯನಿಗೆ ಬೇಕಾ? ಅವರು ಹೇಳ್ತಾ ಇದ್ದಾರೆ, 2 ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ, ತಪ್ಪಾಗಿದೆ 2, ಈ ಸಲ ನಾವು ತಪ್ಪು ಮಾಡಲ್ಲ, ಈ ಸಲ ಗೆಲ್ಸೇ ಗೆಲ್ಸೀವಿ. ಅದನ್ನು ಅವ್ರು ಹೇಳ್ತಾ ಇದಾರೆ ನಮ್ಗೆ ಫುಲ್ ಮುಸ್ಲಿಮ್ಸ್ ಇಲ್ಲ, ನಮ್ಮ ಮನೆ ಮನೆಗೆ ನೆನ್ನೆ ಎಲ್ಲ ಹೋಗಿದ್ದೀವಿ, ಮೊನ್ನೆ ಡೈಲಿ ಹೋಗ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಒಂದು ಯಾವ ಥರ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಮ್ಮ ಎಲ್ಲರೂ ಏನು ಹೇಳಿದ್ರೆ JDSಗೆ ಓಟ್ ಹಾಕ್ತೀವಿ, ಕುಮಾರಸ್ವಾಮಿ ನಮ್ಮ ಅವ್ರ ಮಗನಿಗೆ ನಾವು ಗೆಲ್ಸ್ಕೊಂಡು ಬಂದೇ ಬರ್ತೀವಿ, ನಿಖಿಲ್ ಕುಮಾರಸ್ವಾಮಿ ಗೆಲ್ಲೇ ಗೆಲ್ತಾರೆ ಅಂತ ಹೇಳ್ತಾರೆ. ಇವಾಗ ಇಲ್ಲಿ ನಮ್ಮ ಮುಸ್ಲಿಂ ಅಲ್ಪಸಂಖ್ಯಾತರ ಬಾಂಧವಗಳಿಗಾಗಲಿ ಅಥವಾ ನಮ್ಮ ಚನ್ನಪಟ್ಟಣ ಜನರಿಗೆ ಒಂದೇ ಒಂದು ಮಾತು ಹೇಳೋಕ್ಕೆ ಬಯಸ್ತೀನಿ.
ಈ ಒಂದೂವರೆ ವರ್ಷದಿಂದ ಕಾಂಗ್ರೆಸ್ ಈ ಕರ್ನಾಟಕದಲ್ಲೇ ಏನು ಅಭಿವೃದ್ಧಿ ಕೆಲಸ ಮಾಡಕ್ಕೆ ಹೋಗಿಲ್ಲ. ಇವಾಗ 500 ಕೋಟಿ ಅನುದಾನ ಕೊಡ್ತಾ ಇದ್ದೀವಿ ಅಂತ ಇವೆಲ್ಲ ಸುಳ್ಳು ಗಿಮಿಕ್ ಮಾತುಗಳು. ದಯವಿಟ್ಟು ಕಾಂಗ್ರೆಸ್ ಕಲರ್ ಕಲರ್ ಮಾತಿಗೆ ಮರಳಾಗಕ್ಕೆ ಹೋಗಬೇಡಿ. ನಿಮ್ಮ ಭವಿಷ್ಯ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಖಿಲ್ ಒಬ್ಬ ಯುವ ನಾಯಕ, ನಾಳೆ ಒಬ್ಬ ಯುವರಾಜ ರಾಜ ಆಗುವಂಥ ಕೆಪ್ಯಾಸಿಟಿ ಇರುವಂಥ ಹುಡುಗ, ಒಳ್ಳೆ ಹುಡುಗ. ಇಲ್ಲಿ ಅವನು ಗೆದ್ದು ಆಸ್ತಿ ಮಾಡ್ಕೋಬೇಕು, ಹೊಲ ಮಾಡ್ಕೋಬೇಕು, ಮನೆ ಮಾಡ್ಕೋಬೇಕು, ದುಡ್ಡು ಮಾಡ್ಕೋಬೇಕಂತ ಏನಿಲ್ಲ. ದೇವರು ಅವನಿಗೆ ತುಂಬ ಆಶೀರ್ವಾದ ಮಾಡೋವನೇ. ದುಡ್ಡು ಬೇಕಾಗಿಲ್ಲ, ಅವನಿಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ, ನಿಮ್ಮ ಸೇವೆ. ಅವನ ಉಪಯೋಗಿಸ್ಕೊಳ್ಳಿ. ಇಲ್ಲಿ ಈ ನಮ್ಮ ಗೊಂಬೆ ನಾಳಿಗೆ ಅಭಿವೃದ್ಧಿ ಮಾಡ್ಕೊಳಕ್ಕೆ ಅವನಿಗೆ ಉಪಯೋಗಿಸ್ಕೊಂಡು ಒಳ್ಳೆ ಅಪರ್ಚುನಿಟಿ ಇದೆ. ದಯವಿಟ್ಟು ಕಾಂಗ್ರೆಸ್ ಮಾತಕ್ಕೆ ಮರಳಾಗ್ದಂಗೆ JDS ಸೀರಿಯಲ್ ನಂಬರ್ 1 ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಹಾಕಿ ಅಂತ ದಯವಿಟ್ಟು ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ. ಇನ್ನೊಂದು ಮಾತು ಹೇಳಬೇಕಂತೇಳಿ, ಮುಖ್ಯವಾಗಿ ಹೇಳಬೇಕಂತೇಳಿ ಏನಂದರೆ, ಇವಾಗ ಒಂದು 8 ದಿವಸದಿಂದ ನಮ್ಮ ಕಾಂಗ್ರೆಸ್ ಕಡೆಯವರು ನಾವು ಏನಂದರೆ ನಮ್ಮ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಮುಸ್ಲಿಮ್ಸು ಅಲ್ಪಸಂಖ್ಯಾತರು ಅವರೆಲ್ಲ ನಮ್ಮ JDS ಬಂದುಬಿಟ್ರು, ವಾಪಸ್ ಬಂದುಬಿಟ್ರು. ಎಲ್ಲರೂ ಬೆಂಗಳೂರಿಂದ ಕರ್ನಾಟಕದಿಂದ ಯಾರು ಬಂದ್ಬಿಟ್ಟು ನಾವು ನಿಖಿಲ್ ಸಾರ್ಗೋಸ್ಕರ ನಾವು ಕೆಲಸ ಮಾಡ್ತೀವಿ, ನಾವು ಏನು ಮಾಡ್ತೀವಿ ಏನಕ್ಕೆ ಅಂತ ಹೇಳಿದ್ರೆ, ನಮಗೆಲ್ಲ ಕಾಂಗ್ರೆಸ್ ತುಂಬ ಮೋಸ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅಂತಾರೆ. ಎಲ್ಲ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. 8 ದಿವಸದಿಂದ ಎಲ್ಲ ಬರ್ತಾ ಇದೆ, ದೊಡ್ಡ ದೊಡ್ಡ ಲೀಡ್ರು ನೀವೇ ನೋಡ್ತಾ ಇರ್ಬೋದು, ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ. ಮತ್ತೆ ಇವಾಗ ಒಂದು ಹೊಸದು ಒಂದು ಸ್ಟಾರ್ಟ್ ಮಾಡಿದ್ದಾರೆ, ಒಂದು ಕೂಪನ್ ಕೊಡೋದಂತೆ ಅದು ಕೊಡೋದಂತೆ ಇದೆಲ್ಲ ಮಾಡ್ಕೋಬೇಡಿ. ಚುನಾವಣೆ ಹತ್ರ ಬರ್ತಿದೆ, ಇನ್ನೂ ಕೂಡ ಪ್ರಚಾರ ಬಾಕಿ ಇದೆ. ತಮ್ಮ ಮುಸ್ಲಿಂ ನಾಯಕರು ಜಮೀರ್ ಅಹ್ಮದ್ ಏನಾದರೂ ಬಂದು ಇಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಪ್ರಚಾರವನ್ನು ಮಾಡಿದ್ರೆ ಅವಾಗ ಒಂದಷ್ಟು ವೋಟ್ಗಳು ಬದಲಾಗಲ್ಲ ಏನು? ಕಮಲ್ ಕಮಲ್ ವನ್ವಂಶ ಸರ್, ಕಮಲ್ ಕಮಲ್ ಆಗಲ್ಲ ಇಲ್ಲಿ. ಯೋಗೇಶ್ವರ್ ನಿಖಿಲ್, ಯೋಗೇಶ್ವರ್ ಏನಂತ ಎಲ್ಲಾರ್ಗು ಗೊತ್ತು, ಇಡೀ ಕರ್ನಾಟಕ ಗೊತ್ತು. ಮತ್ತೆ ನಿಖಿಲ್ ಸಾರು ಬ್ರದರು ಅವ್ರು ಏನಂತ ಎಲ್ಲರಿಗೂ ಗೊತ್ತು. ಇಲ್ಲಿ ಬಂದ್ಬಿಟ್ಟು ಅವ್ರ ಮೇಲೆ ಏನು ನೀವು ಹಾಕೋಂಗು ಇಲ್ಲ ಇದು ಅದು ಅಂತ ಆಗಿ ಎಲ್ಲ ಸಾಫ್ಟ್ ಆಗಿದೆ. ಅವ್ರು ಬಂದು ಏನು ಹೇಳ್ತಾರೆ ಇವಾಗ ಬಂದ್ಬಿಟ್ಟೆ? ಜಮೀರ್ ಅಹ್ಮದ್ ಬಂದ್ರೆ ನಮ್ಗೆ ಏನು ಪರವಾಗಿಲ್ಲ. ಜಮೀರ್ ಅಹ್ಮದ್ ಮಾತ್ರಲ್ಲ ಬಾಯಿ ಇರೋದು, ನಮಗೂ ಬಾಯಿ ಇದೆ, ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತಿದ್ದೀವಿ. ಇನ್ನೊಂದು ವಿಚಾರ ಏನಂದರೆ, DK ಶಿವಕುಮಾರ್ ಅವರು ಕ್ಲಿಯರ್ ಆಗಿ ಮೊನ್ನೆ ಹೇಳ್ಬಿಟ್ಟಿದ್ದಾರೆ, ದಯವಿಟ್ಟು ನೀನು ಆ ಕಡೆ ಹೋಗಲೇಬಾರ್ದು, ನೀನು ಹೋಗಲ್ಲಿ ಏನಾದರೂ ಉಲ್ಟಾಸಿದ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನಾವು ಹಾಳಾಗೋಗ್ತೀವಿ. ಆಲ್ರೆಡಿ ನೀನು 7 ಕಡೆ ಈ ವಕ್ಫಿನ ಸಮಸ್ಯೆ ಎದ್ಬಿಟ್ಟು ಹಾಳು ಮಾಡಿಬಿಟ್ಟಿದ್ಯಾ, ಆ ಕಡೆ ಹೋಗ್ಬಾರ್ದಂತ ಓಪನ್ ಆಗಿ ಹೇಳ್ಬಿಟ್ಟವ್ರು. ಅಂದರೆ ಬರಲಿ ಹೇಳಿ ಮೊದಲೇ ಓಪನ್ ವೆಲ್ಕಮ್ ಎಲ್ಲರೂ. ನಾವು ಮುಸ್ಲಿಮ್ಸು, ನಾವು ಚನ್ನಪಟ್ಟಣ ಮುಸ್ಲಿಮ್ಸು ಅಲ್ಪಸಂಖ್ಯಾತರು, ನಾವೆಲ್ಲ JDS ಅವರು ವೇಟ್ ಮಾಡ್ತಾ ಇದ್ದೀವಿ, ಬನ್ನಿ ನೀವು ಏನು ಹೇಳ್ತೀರ ಹೇಳಿ ಬರಲಿ ಅಂತ ಹೇಳಿ ಹೇಳಿ ಓಪನ್ ಆಗಿ ಹೇಳ್ತಾ ಇದ್ದೀವಿ. ವೀಕ್ಷಕರು ಇದಿಷ್ಟು JDS ಕಾರ್ಯಕರ್ತರುಗಳ ಮಾತು. ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಪರವಾಗಿ ಏನು ಮುಸ್ಲಿಂ ಮತವನ್ನು ಸೆಳೆಯುವ ಸಲುವಾಗಿ ಸಾಕಷ್ಟು ತಂತ್ರಗಾರಿಕೆ ಇಲ್ಲೂ ಕೂಡ ನಡೀತಾ ಇರುವಂಥದ್ದು JDSನಲ್ಲಿ. ಆ ನಿಟ್ಟಲ್ಲಿ ಇವತ್ತೇನು ಪ್ರಚಾರ ಕಾರ್ಯಗಳು ನಡೀತಾ ಇದೆ, ಇನ್ನೂ ಕೂಡ ಅದು ಸ್ವಲ್ಪ ದಿನಗಳ ಕಾಲ ಇನ್ನೇನು ಮತ ಪ್ರಚಾರ ಬಾಕಿ ಇರುವಂಥದ್ದು. ಸೊ ಅದು ಮುಂದುವರ್ಕೊಂಡು ಹೋಗುತ್ತೆ. ಅದೇ ನಿಟ್ಟಲ್ಲಿ ಏನು ಅಲ್ಪಸಂಖ್ಯಾತ ಮತಗಳು ತಮಗೆ ಏನು JDS ಪಕ್ಷಕ್ಕೆ ಖಂಡಿತವಾಗಲೂ ಬರುತ್ತೆ. ಆ ನಿಟ್ಟಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲುವುದು ಶತಸಿದ್ಧ ಅನ್ನುವಂಥದ್ದು ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಾಯ್ ಲೇಗೌಡ್, ಕರ್ನಾಟಕ TV ಚನ್ನಪಟ್ಟಣ. ಎಸ್ ವೀಕ್ಷಕರೇ, ಮಾಜಿ ಸಚಿವರು ಹಾಗೆಯೇ ಹಾಲಿ MLC HVಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಸಾಕಷ್ಟು ಭರ್ಜರಿ ಆದಂಥ ಮತ ಪ್ರಚಾರ ನಡೀತಾ ಇದೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ. ಸೊ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ? ಸಾಕಷ್ಟು ಮತ ಪ್ರಚಾರ ಆದ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿನ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಅಂತ? ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದ ಮತದಾರರು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಗೆಲ್ಲಿಸುವಂಥ ಎಲ್ಲ ಸೂಚನೆಗಳು ಕೂಡ ಕಾಣ್ತವೆ. ಜನರ ಉತ್ಸಾಹ ಮತ್ತು ಅವ್ರ ಬಗ್ಗೆ ಜನ ಮಾತ್ಕೊಳ್ಳೋವಂಥದ್ದು ಇದನ್ನು ನೋಡ್ತಾ ಇದ್ದರೆ ಕುಮಾರಸ್ವಾಮಿಯವ್ರನ್ನ ಜನ ಗೆಲ್ಲಿಸ್ತಾರೆ. ಎಲ್ಲ ಸರ್, ಯಾಕೆ ಗೆಲ್ಲಿಸ್ತಾರೆ ಅನಿಸುತ್ತೆ? ಯಾವ ಅಂಶಗಳು ನಿಖಿಲ್ ಕುಮಾರಸ್ವಾಮಿ ಅವರ ಕೈ ಹಿಡಿಯುತ್ತೆ ಅಂತ ಸ್ವಲ್ಪ ಜಾಗ? ನ್ಯೂ ಎಂಟ್ರೆಂಟ್, ಚಾರ್ಜ್ ಶೀಟ್ ಇಲ್ಲ, ನೀನು ಅದು ಮಾಡಿದ್ಯಾ ತಪ್ಪು ಮಾಡಿದ್ಯಾ ಇದು ಮಾಡಿದ್ಯೇನಿಲ್ಲ. ಹೊಸಬ, ಯುವಕ, ಭಾಳ ಉತ್ಸಾಹಿ. ಹಾಗಾಗಿ ಇನ್ನು ಯೋಗೇಶ್ವರ್ ಅವರು ಒಂದೆಡೆ ಪಕ್ಷವನ್ನು ತೊರೆದು ಈಗಾಗಲೇ ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗಿ ಕಾಂಪೀಟ್ ಮಾಡಿರುವಂಥದ್ದು, ಸೊ ಇಲ್ಲೊಂದು ಕಡೆ ಅದು ರಾಜ್ಯ ಸರ್ಕಾರದ ಬಲ ಅವ್ರ ಜೊತೆ ಇದೆ ಅಂತ ಅನ್ಸಲ್ವಾ? ರಾಜ್ಯ ಸರ್ಕಾರ ಬಲಹೀನ ಆಗಿದೆ. ಹಾಗಾಗಿ ಯೋಗಿನೂ ಬಲಹೀನನೇ.
ಈಗೇನು ಒಂದಷ್ಟು ನೀರಾವರಿ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ, ಅದೆಲ್ಲ ಒಂದು ಕಡೆ ಪ್ರಮುಖವಾದಂಥ ಅಸ್ತ್ರ ಆಗ್ತಿದೆ ಚುನಾವಣೆಯಲ್ಲಿ ಉಪಚುನಾವಣೆ. ದೇವೇಗೌಡರು ಕಟ್ಟಿಸಿದಂಥ ಅಣೆಕಟ್ಟಲ್ಲಿ ಆ ನೀರಿಂದ ನೀರು ತುಂಬ್ತಾ ಇದ್ದಾರೆ. ಹಾಗಾಗಿ ಇವರು ಕಾಂಗ್ರೆಸ್ ಅಭ್ಯರ್ಥಿ ನಾನೇ ಅದನ್ನು ಮಾಡಿದ್ದು, ನಾನೇ ಭಗೀರಥ ಅಂತ ಸುಳ್ಳು ಹೇಳ್ತಾರು. ಸ್ಥಳದ ಜನಕ್ಕೆ ಗೊತ್ತಿದೆ, ಬೇರೆ ಎಲ್ಲಾದರೂ ಹೋಗಿ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ, ಊರಲ್ಲಿ ನಿಂತ್ಕೊಂಡು ಸುಳ್ಳು ಹೇಳಿದ್ರೆ ಜನಕ್ಕೆ ಗೊತ್ತಾಗಲ್ಲ. ಸರ್, ಇನ್ನು ದೇವೇಗೌಡರು ಈಗಾಗಲೇ ಚುನಾವಣೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಉಪಚುನಾವಣೆಯಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ನಿನ್ನೆಯಿಂದ ಮತ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಈ ಪ್ರಚಾರದ ವಿಚಾರವಾಗಿ ದೇವೇಗೌಡರು ಈ ನಾಡಿನ ಹಿರಿಯ ನಾಯಕರು, ಅವರಿಗೆ ಅವರದೇ ಆದಂಥ ಗೌರವ ಇದೆ. ಹಾಗಾಗಿ ಜನರು ಅವ್ರ ಮಾತಿಗೆ ಒಂದು ಗೌರವ ಕೊಡ್ತಾರೆ, ಅವ್ರ ವಿನಂತಿಗೂ ಕೂಡ ಒಂದು ಗೌರವ ಇದೆ ಅಂತಕ್ಕಂಥ ನಮ್ಮೆಲ್ಲರಿಗೂ ಭಾಸ ಇದೆ. ಓಕೆ, ಅಂತಿಮವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿನ ವಿಶ್ವಾಸ ಎಷ್ಟು ಇದೆ ಅಂತ ಈಗ ಗೆಲುವಿನ ವಿಶ್ವಾಸ ಎಷ್ಟಿದೆ ಅಂದರೆ ನನಗೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದು, ಗೆಲುವಿನ ವಿಶ್ವಾಸ 100ಕ್ಕೆ 100ರಷ್ಟು. ಓಕೆ, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರು, ಇದಿಷ್ಟು ಹಿರಿಯ ನಾಯಕರಾಗಿರುವಂತಹ ಎಚ್ ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ, ಕರ್ನಾಟಕ ಟಿವಿ, ಚನ್ನಪಟ್ಟಣ.